ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ, ಶುಭ ಮುಂಜಾನೆ. ಸಂಖ್ಯಾ ಜ್ಯೋತಿಷ್ಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯುರ್ಮ ಅಮೃತಂಗಮಯ, ಸತ್ಯಮೇವ ಜಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸಾಯಿರಾಮ್. ವೀಕ್ಷಕರು, ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ. ವಿಶೇಷವಾಗಿ ಇವತ್ತು 2019 ಕಳೆದು 2020 ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಓಕೆ, ಅಂದರೆ ಕ್ಯಾಲೆಂಡರ್ ಪ್ರಕಾರ ಇವತ್ತು ಹೊಸ ವರ್ಷ ನಮಗೆಲ್ಲ. ಸೊ ಅದರ ಜೊತೆಗೆ ನಮ್ಮ ಕ್ರಿಶ್ಚಿಯನ್ ಬಂಧುಗಳಿಗೆ ವಿಶೇಷ ರೀತಿಯಲ್ಲಿ ಇವತ್ತು ಹೊಸ ವರ್ಷ. ನಮಗೆ ಯುಗಾದಿ ದಿವಸ ಹೊಸ ವರ್ಷ, ಹಿಂದೂಗಳಿಗೆ ಕ್ರಿಶ್ಚಿಯನ್ ಬಂಧುಗಳಿಗೆ ಇವತ್ತು ಹೊಸ ವರ್ಷ. ಅದರ ಜೊತೆಗೆ ನಾವು ಕೂಡ ಅದನ್ನು ಆಚರಣೆ ಮಾಡ್ತೇವೆ. ಅಂದರೆ ಒಂದು ಖುಷಿ ಇರುತ್ತೆ, ಕ್ಯಾಲೆಂಡರ್ ಚೇಂಜ್ ಆಗುತ್ತೆ, 2019 ಹೋಯಿತು, 2020 ಬಂದುಬಿಡುತ್ತಲ್ವಾ. ಸೊ 2019 ವಿಶೇಷ ರೀತಿಯಲ್ಲಿ ನೋಡ್ಕೊಳ್ಳಿ, ಅಲ್ಲಿ ಏನೇನು ಘಟನೆಗಳು ಘಟಿಸಿವೆ, 2020 ಏನು ಘಟನೆಗಳು ಘಟಿಸ್ಬೋದು, ಒಳ್ಳೆಯದುಂಟ ಕೆಟ್ಟದುಂಟಲ್ವ, ನಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ನಮ್ಮ ಆ ಒಂದು ಜಾತಕವನ್ನು ನೋಡಿಕೊಂಡಾಗ ಅಥವಾ ನ್ಯೂಮರಾಲಜಿ ಪ್ರಕಾರ ನೀವೇನಾದರೂ ಈ ನಂಬರ್ಸ್ಗಳನ್ನು ನೋಡಿಕೊಂಡಾಗ ಅದರ ಪ್ರಕಾರ ನಿಮಗೆ ಅಕ್ಯುರೇಟ್ ಆದ ಒಂದು ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಖಂಡಿತ ಉಂಟು. 2019 ಹೇಗೆ ಹೋಗುತ್ತೆ ಬೇರೆ ಚಾನಲ್ನಲ್ಲಿದ್ದಾಗ ಜನವರಿಯಲ್ಲಿ ಹೇಳಿದ್ದೇನೆ. ಸೊ ಅದೇ ರೀತಿ ಹೋಯಿತು ಕೂಡ ಎಲ್ಲವೂ ಕೂಡ. ಸೊ ಅದೇ ರೀತಿಯಾಗಿ 2020 ಹೇಗಪ್ಪ ಹೋಗುತ್ತೆ, 2019 ಟೋಟಲ್ ಮಾಡಿ ಅಲ್ವ ಎಷ್ಟಾಗುತ್ತೆ, 2019 ಟೋಟಲ್ ಮಾಡಿದಾಗ ಎಷ್ಟಾಗುತ್ತೆ, 3 ಬರುತ್ತೆ ಸಿಂಗಲ್ ಡಿಜಿಟ್ ಅಲ್ವಾ. ಎಷ್ಟು ನಂಬರ್ 3 ಬರುತ್ತೆ ಸಿಂಗಲ್ ಡಿಜಿಟ್. ನಂಬರ್ 3 ಅಂದ್ರೇನು, ಅದು ಗುರುವಿಗೆ ಸಂಬಂಧಪಟ್ಟದಂಗೆ. ಓಕೆ, ಗುರುವಿಗೆ ಅಂದರೆ ಹೋದ ವರ್ಷ ವಿಶೇಷ ರೀತಿಯಲ್ಲಿ ಗುರುವಿಗೆ ಸಂಬಂಧಪಟ್ಟಂತಹ ರೀತಿಯಲ್ಲಿ ರಿಸಲ್ಟ್ ಬಂದಿತ್ತು. ಗುರುಗಳು ಏನೇ ಇದ್ರೂ ಕೂಡ ಗುರುವಿಗೆ ಸಂಬಂಧಪಟ್ಟ ಜ್ಞಾನವಂತರು ಅಥವಾ ಗುರುವಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ರಿಸಲ್ಟ್ ಬಂದಲ್ವ. ಇಲ್ಲಿ 2019 ಘಟಾನುಘಟಿಗಳು ಅಲ್ವಾ, ಜ್ಞಾನವಂತರು ಗುರುಗಳು ಅಸ್ತಂಗತರಾದರು. ವಿಶೇಷ ರೀತಿಯಲ್ಲಿ ರಾಜಕೀಯದ ಬಗ್ಗೆ ಹೇಳಬೇಕಾದ್ರೆ ಸುಷ್ಮಾ ಸ್ವರಾಜ್, ಅರುಣ್ ಜೇಟ್ಲಿ, ವಾಜಪೇಯಿ, ಆನಂತರ ಶೀಲಾ ದೀಕ್ಷಿತ್, ಆನಂತರ ಅನಂತಕುಮಾರ್. ಸೊ ಈ ರೀತಿ ಘಟಾನುಘಟಿಗಳು ಏನಾಯಿತು ಕೂಡ ವಿಶೇಷ ರೀತಿ ಘಟಾನುಘಟಿಗಳು ಏನಾಯಿತು 2019 ಅವರೆಲ್ಲರೂ ಕೂಡ ಅಸ್ತಂಗತರಾಗಿಬಿಟ್ರು ಅಲ್ವಾ, ಸ್ವರ್ಗಕ್ಕೆ ಹೊರಟೋಗ್ಬಿಟ್ರು. ಅದೇ ರೀತಿ ಗುರುಗಳಾದಂತಹ ಶಿವಕುಮಾರ್ ಸ್ವಾಮೀಜಿಯವರು 104 ವಯಸ್ಸಿನಲ್ಲಿ, ಆನಂತರ ನಮ್ಮ ಉಡುಪಿಯ ಮುತ್ತು ನಮ್ಮ ಗುರುಗಳು ಅವರು ಕೂಡ ಅಲ್ವಾ, ಎಲ್ಲವೂ ಕೂಡ 2019 ಯಾಕೆ ಹಾಗೆ ಅಲ್ವಾ ಅಲ್ವಾ. ಇನ್ನೊಬ್ಬರು ಗುರುಗಳು ತೀರಿಕೊಂಡಿದ್ದಾರೆ, ಸೊ ಅವರ ಹೆಸರು ಬರ್ತಾ ಇಲ್ಲ ನನಗೆ. ಸೊ ಒಟ್ಟಿಗೆ 3 ಸ್ವಾಮೀಜಿಗಳು, 3 ಗುರುಜಿಗಳು ಉನ್ನತ ಮಟ್ಟದಲ್ಲಿದ್ದವರು ಅಸ್ತಂಗತರಾಗಿಬಿಟ್ಟಿದ್ದಾರೆ. ಯಾಕೆ ಹಾಗೆ ಆಯ್ತಲ್ಲ 2019 ಯಾಕೆ ಹಾಗೆ ಆಯಿತು, ಯಾಕಂದರೆ 2019 ಏನೋ ಟೋಟಲ್ ಮಾಡುವಾಗ ನಂಬರ್ 3 ಅದು ಅಲ್ವಾ. ನಂಬರ್ 3 ಅಂದರೆ ಅದು ರಿಲಿಜನ್ಗೆ ಸಂಬಂಧಪಟ್ಟಂತೆ, ಧರ್ಮಕ್ಕೆ ಸಂಬಂಧಪಟ್ಟಂತೆ, ಧಾರ್ಮಿಕತೆಗೆ ಸಂಬಂಧಪಟ್ಟಂತೆ, ಅದೇ ರೀತಿ ಯಾವುದೇ ರೀತಿಯಲ್ಲಿ ಕೂಡ ಆ ಜ್ಞಾನಕ್ಕೆ ಸಂಬಂಧಪಟ್ಟಂತೆ. ಸೊ ಅಂಥ ವ್ಯಕ್ತಿಗಳಿಗೆ ತೊಂದರೆಯನ್ನು ಕ್ರಿಯೇಟ್, ಯಾಕೆ ಒಳ್ಳೇದು ಮಾಡಲಿಲ್ಲ ತೊಂದರೆಯನ್ನು ಯಾಕೆ ಕ್ರಿಯೇಟ್ ಮಾಡೋದು, ಅದಕ್ಕೆ ಕಾರಣ ಅಂದರೆ ಗುರು ವೃಶ್ಚಿಕ ರಾಶಿಯಲ್ಲಿ ಹೋಗ್ತಾ ಇದ್ದ 2019 ಗುರು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಅಂದರೆ ರಂಧ್ರರಾಶಿ, ರಂಧ್ರರಾಶಿಯಲ್ಲಿ ಗುರು ಹೋಗ್ತಾ ಇದ್ದ, ಅದಕ್ಕೋಸ್ಕರ ಅಷ್ಟು ಜನ ಕೂಡ ಅಸ್ತಂಗತರಾಗಬೇಕಾದಂಥ ಅನಿವಾರ್ಯತೆ ಕೆಲವೊಂದು ಬಾರಿ ಬಂದುಬಿಡುತ್ತೆ. ಅಸ್ತಂಗತರಾಗಿಬಿಟ್ರು ಅವರೆಲ್ಲ ಅಲ್ವಾ. ಒಳ್ಳೆಯ ಕೆಲಸವನ್ನೇ ಮಾಡಿದ್ದಾರೆ, ಒಳ್ಳೆ ರೀತಿಯ ಸ್ವರ್ಗಕ್ಕೆ ಹೋಗ್ಬೋದು ಬಿಡಿ, ಆ ಮಾತು ಬೇರೆ, ಬಟ್ ಅಸ್ತಂಗತರಾಗಿಬಿಟ್ಟಿದೆ ಅಂಥ ಒಂದು ಪರಿಸ್ಥಿತಿ ಆ ಮೂಮೆಂಟಲ್ಲಿ ನಿರ್ಮಾಣ. ಆನಂತರ ಧರ್ಮಗಳ ಮಧ್ಯೆ ಏನೋ ಒಂಥರ ಯುದ್ಧದ ಥರ ಅಲ್ವ, ಧರ್ಮಗಳ ನಮ್ಮನ್ನು ವಿಭಜನೆ ಮಾಡ್ತಾರೆ, ಭೇದ ಮಾಡ್ತಾರೆ, ಆಗ ಮಾಡ್ತಾರೆ, ಇದು ಮಾಡ್ತಾರೆ, ಏನಾಯಿತು ಕೂಡ ಧರ್ಮಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರುವಂಥದ್ದು ಕೂಡ 2019 ಆಯಿತು ಅಲ್ವ. ನಿಮಗೆ ಗೊತ್ತಿರುವಂಥ ವಿಷಯ ಎಲ್ಲವೂ ಕೂಡ. ಅದೇ ರೀತಿ ಈಗ 2020 ಬಂದಿದ್ದೇನು, 2020 ಬಂದುಬಿಡಿದೆ. ಈಗ 2020 ಬಂದಾಗ ಏನಪ್ಪ ಒಳ್ಳೇದಾಗುತ್ತಾ ಕೆಟ್ಟದಾಗುತ್ತೆ ಏನಾಗುತ್ತೆ ಇಲ್ಲಿ ಏನಾಗುತ್ತೆ, 2020 ನೀವು ಅದನ್ನು ಟೋಟಲ್ ಮಾಡಿದಾಗ 2020 ಅನ್ನು ಟೋಟಲ್ ಮಾಡಿದಾಗ ಎಷ್ಟು ಬರುತ್ತೆ, ನಂಬರ್ 4 ಬರುತ್ತೆ. 4 ಬಂದಾಗ ಅದು ವಿಶೇಷ ರೀತಿಯಲ್ಲಿ ರಾಹುವಿಗೆ ಸಂಬಂಧಪಟ್ಟಂಥ ಅಂಕೆ. ಯಾರಿಗೆ? ರಾಹುವಿಗೆ ಸಂಬಂಧಪಟ್ಟಂಥ ಅಂಕೆ. ರಾಹು ಏನು ಮಾಡ್ತಾನೆ ವಿಶೇಷ ರೀತಿಯಲ್ಲಿ, ರಾಹು ವಿಶೇಷ ರೀತಿ ಮೋಸಗಾರನೇ ರಾಹು ಅಲ್ವಾ. ಆ ಕಲಿಯುಗದಲ್ಲಿ ರಾಹುವಿನ ಎನರ್ಜಿ ತುಂಬ ಬೇಕು ಇಲ್ಲ ಅಂತಿಲ್ಲ, ಬಟ್ ರಾಹು ಏನೇ ಇದ್ದರೂ ಕೂಡ ಆತ ಮೋಸಗಾರ, ಯಾವಾಗ ಏನು ಮಾಡೋದು ಗೊತ್ತಿಲ್ಲ, ತೋಡ್ಫೋಡ್ ಮಾಡುವಂಥದ್ದು ಅಲ್ವಾ, ಒಡಿಯುವಂಥದ್ದು, ಬಡಿಯುವಂಥದ್ದು, ಕಡಿಯುವಂಥದ್ದು ಏನೇ ಇದ್ದರೂ ಕೂಡ ಅದು ರಾಹುವಿಗೆ ಸಂಬಂಧಪಟ್ಟಂತಹ ಎನರ್ಜಿ ಆಗಿರ್ತದೆ, ರಾಹುವಿಗೆ ಸಂಬಂಧಪಟ್ಟಂಥದ್ದು ಕೆಲಸ ಮಾಡ್ತದೆ. ಈಗ ನೀವೊಂದು ಹೇಳ್ಬೋದು, ಈಗ ಒಂದು ಚಿಕನ್ ಸ್ಟಾಲ್ ಇದೆ, ಅಲ್ಲಿ ಚಿಕನನ್ನು ಕಟ್ ಮಾಡಿ ಮಾರ್ತಾರೆ, ಇನ್ನೊಂದು ಮಟನ್ ಸ್ಟಾಲ್ ಇದೆ, ಕಟ್ ಮಾಡಿ ಮಾರ್ತಾರೆ ಮಟನನ್ನು, ಅಥವಾ ಅಲ್ಲಿ ಕುರಿಗಳನ್ನು ಕಟ್ ಮಾಡಿ ಮಾರ್ತಾರೆ, ಅಂದರೆ ಅದು ರಾಹುವಿಗೆ ಸಂಬಂಧಪಟ್ಟಂಥ ಜಾಗ ಅಂತ. ಅದು ಜಾಗ ಬಂದು ರಾಹುವಿಗೆ ಸಂಬಂಧ ಜಾಗ. ಇನ್ನೆಲ್ಲಾದರೂ ಯಾರ್ದೋ ಬಂದು ತಲೆ ಹೊಡಿತಾರೆ, ಯಾರ್ದೋ ಬಂದು ತಲೆ ಕಡಿತಾರೆ, ಇನ್ನೇನು ಆಯಿತು ಅಂದರೆ ರಾಹುವಿಗೆ ಸಂಬಂಧಪಟ್ಟಂಥ ಜಾಗ ಅಂತಾಯಿತು, ಅಂದರೆ ರಾಹುವಿಗೆ ಸಂಬಂಧಪಟ್ಟ ಎನರ್ಜಿಯಲ್ಲಿ ಕೆಲಸ ಮಾಡ್ತಾ ಉಂಟು ಅಂತ ಅರ್ಥ. ಅದೇ ರೀತಿ ಒಂದು ಫ್ಯಾಮಿಲಿಯಲ್ಲಿ ಪ್ರೀತಿ ಪ್ರೇಮ ಅದು ಇದು ಮಾಡಿ ಹೆಣ್ಣು ಮಗಳು ಓಡಿ ಹೋದ್ಲು, ಗಂಡು ಮಗ ಓಡಿ ಹೋಗಿಬಿಟ್ಟ, ತೊಂದರೆ ಕ್ರಿಯೇಟ್ ಆಯಿತು, ಮತ್ತೆ ಅವರ ಕೊಲೆ ಆಯಿತು, ಅದು ಆಯಿತು ಇದು ಅಂದರೆ ರಾಹು ಕೆಲಸ ಮಾಡ್ತಾ ಇದ್ದಾನೆ ಅಂತ ಅರ್ಥ. ಎಲ್ಲೊಂದು ಕಡೆ ರಾಹು ಮೋಸದಿಂದಾಗಿ ಅವರಿಗೆ ಪ್ರೀತಿ ಪ್ರೇಮವನ್ನೆಲ್ಲ ಹುಟ್ಟಿಸಿಬಿಟ್ಟು ಅವರನ್ನು ಬೇರೆ ಬೇರೆ ಮಾಡಿಬಿಟ್ಟು ಮನೆಯಿಂದ ದೂರ ಹೋಗಿಸಿಬಿಟ್ಟು ಒಂದು ಕುಟುಂಬವನ್ನೇ ಬರ್ಬಾದ್ ಮಾಡುವ ಹಾಗೆ ಮಾಡಿದ್ದಾನೆ. ಅದು ರಾಹುವಿನ ಎನರ್ಜಿಗೆ ಸಂಬಂಧಪಟ್ಟಂತೆ ವಿಶೇಷ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಅದೇ ರೀತಿ 2020 ಕೂಡ ಇದೇ ರೀತಿಯಲ್ಲಿ ಇರುವಂಥದ್ದು. 2020 ರಾಹು ವಿಶೇಷ ರೀತಿಯಲ್ಲಿ ಕೆಲಸ ಮಾಡ್ತಾನೆ, ರಾಹುವಿಗೆ ಸಂಬಂಧಪಟ್ಟ ಎನರ್ಜಿ ಕ್ರಿಯೇಟ್ ಆಗುತ್ತೆ, ಅದರಿಂದ ಏನಾಗುತ್ತೆ ಮೋಸ ಹೋಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿಬಿಡುತ್ತೆ. ಮೋಸ ಅದು ಇದು ಅಂತ ಮೋಸ, ವಿಶೇಷ ರೀತಿಯಲ್ಲಿ ಮೋಸನೇ. ಸೊ
ಎಲ್ಲೊಂದು ಕಡೆ ಮೋಸಕ್ಕೆ ಸಂಬಂಧ ಮೋಸ ಮೋಸ ಅಂತ ನಮ್ಮ ಇದರಲ್ಲಿ ನಾವೆಲ್ಲ ನೋಡಬೇಕಾದಂಥ ಅನಿವಾರ್ಯತೆ ಇರ್ತದೆ. ಮೊನ್ನೆನೇ ಹೇಳಿದ್ದೇನೆ ನಿಮಗೆ, ಯಾವಾಗ ಮಾರ್ಚ್ 30ನೇ ತಾರೀಕಿನಿಂದ ಜೂನ್ 30ನೇ ತಾರೀಕಿನವರೆಗೆ ಗುರು ಮಕರ ರಾಶಿಗೆ ಹೊರಟೋಗ್ತಾನೆ. ಆಗ ಈಗ ಗುರುವಿನ ಈಗ ರಾಹುವಿನ ಮೇಲೆ ಗುರುವಿನ ದೃಷ್ಟಿ ಇದೆ. ಆ ಮೂಮೆಂಟಲ್ಲಿ ದೃಷ್ಟಿ ಕೂಡ ಹೊರಟೋಗುತ್ತೆ. ಆಗ ಏನಾಗುತ್ತೆ, ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ. ಆ ಮೂಮೆಂಟಲ್ಲಿ ವಿಶೇಷ ರೀತಿಯಲ್ಲಿ ತೊಂದರೆಗಳು ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗಿರ್ತದೆ. ಬ್ಯಾಂಕ್ ಫ್ರಾಡ್ಸ್ ತುಂಬ ಎದುರು ಬರುವಂಥ ಸಾಧ್ಯತೆಗಳು ಆ ಮೂಮೆಂಟಲ್ಲಿ ಜಾಸ್ತಿ ಆಗಿರ್ತದೆ. ಪ್ರೀತಿ ಪ್ರೇಮ ಅದು ಇದು ಅಂತ ತಲೆಗೆಡಿಸ್ಕೊಂಡು ಹೋಗುವಂಥ ಸಾಧ್ಯತೆಗಳು ಕೂಡ ತುಂಬ ಜಾಸ್ತಿ. ಅದೇ ರೀತಿ ಈ ವರ್ಷ ಟೋಟಲಿ ನೋಡಬೇಕಾದ್ರೆ, ಒಂದು ಟೋಟಲಿ ನಾವು ಎನರ್ಜಿಯನ್ನು ನೋಡಬೇಕಾದ್ರೆ, ಎಲ್ಲರೂ ಕೂಡ ಪ್ರೀತಿ ಪ್ರೇಮ ಅಂತ ತಲೆ ಕೆಡಿಸ್ಕೊಳ್ಳುವಂಥ ತುಂಬ ಜಾಸ್ತಿ ಆಗಿರ್ತದೆ. ಇದರ ಬಗ್ಗೆ ತುಂಬ ಗಮನ ಕೊಡಬೇಕಾಗುತ್ತೆ. ನೋಡಿ, ಒಂದು ಮಾತು ನೆನಪಿಟ್ಕೊಳ್ಳಿ, ಏನಾಗುತ್ತೆ ಈಗ ರಾಹು ಮಿಥುನ್ ರಾಶಿಯಲ್ಲಿದ್ದಾನೆ. ಓಕೆ, ಮಿಥುನ್ ರಾಶಿಯಲ್ಲಿದ್ದಾನೆ, ರಾಹು ಆರಿದ್ರ ನಕ್ಷತ್ರದಲ್ಲಿದ್ದಾನೆ. ಏನಾಗುತ್ತೆ, ಆರಿದ್ರ ನಕ್ಷತ್ರ, ಆರಿದ್ರ ನಕ್ಷತ್ರ ಅಂದರೆ ವಿಶೇಷ ರೀತಿಯಲ್ಲಿ ಆರ್ದ್ರ ಅಂತ ಗೊತ್ತಾಗುತ್ತೆ ನಿಮಗೆ, ತೇವಾಂಶ ಇರುವಂಥದ್ದು, ಪಸೆ ಇರುವಂಥದ್ದು, ಅಂದರೆ ಅದು ವಿಶೇಷ ರೀತಿಯಲ್ಲಿ ನಮ್ಮ ಈಶ್ವರನ ಕಣ್ಣೀರು ಅಂತ ಕರಿತೀವಿ. ಅದಕ್ಕೆ ಈಶ್ವರನ ಕಣ್ಣೀರು, ಆ ಕಣ್ಣೀರಿನದ್ದೇ ಅದು ನಕ್ಷತ್ರ. ಕಣ್ಣೀರಿಗೆ ಸಂಬಂಧಪಟ್ಟ ನಕ್ಷತ್ರ ಅಂದರೆ ತೇವ ಇರುವಂಥ ನಕ್ಷತ್ರ ಯಾವುದು, ಆರಿದ್ರ ನಕ್ಷತ್ರ. ಅಲ್ಲಿಗೆ ಆರಿದ್ದಾನೆ, ರಾಹು ಇದ್ದಾನೆ. ಆರಿದ್ರ ನಕ್ಷತ್ರದಿಂದ ರಾಹು ಮತ್ತೆ ಉಲ್ಟಾ ಎಲ್ಲಿ ಹೋಗ್ತಾನೆ, ಮೃಗಶಿರ ನಕ್ಷತ್ರ ಹೋಗ್ತಾನೆ. ಈಗ ಏನು ನಮಗೆ ಇಯರ್ ಸ್ಟಾರ್ಟ್ ಆಗಿದೆ, ಈ ಇಯರ್ ಸ್ಟಾರ್ಟ್ ಆದಾಗ, ಹೊಸ ವರ್ಷ ಸ್ಟಾರ್ಟ್ ಆದಾಗ ರಾಹು ಎಲ್ಲಿದ್ದಾನೆ, ಆರಿದ್ರ ನಕ್ಷತ್ರದಲ್ಲಿದ್ದಾನೆ. ಹಾಗಾದರೆ ಏನು ಮಾಡಿಸ್ತಾನೆ ರಾಹು ಅಲ್ವಾ ನಿಮಗೆ, ಪ್ರೀತಿ ಪ್ರೇಮ ಮಾಡಿಸ್ತಾನೆ, ಓಕೆನಾ, ಮೋಸ ಕೂಡ ಮಾಡಿಸ್ತಾನೆ, ಓಕೆನಾ, ಎಲ್ಲ ಮಾಡಿಸ್ತಾನೆ. ರಿಲಿಜನ್ ಮಧ್ಯೆ ಕೆಲವೊಂದು ಧಾರ್ಮಿಕ ಧರ್ಮಗಳ ಮಧ್ಯೆ ಭಿನ್ನಾಭಿಪ್ರಾಯಗಳನ್ನು ಕೂಡ ಉಂಟು ಮಾಡ್ತಾನೆ. ಅದರ ಜೊತೆಗೆ ರಾಹು ಯಾರಿಗೋಸ್ಕರ ಕೆಲಸ ಮಾಡ್ತಾನೆ, ರಾಹು ವಿಶೇಷ ರೀತಿಯಲ್ಲಿ ಮುಸ್ಲಿಂ ಬಂಧುಗಳಿಗೆ ಕಾರಕತ್ವ ರಾಹುವಿನದ್ದಿರ್ತದೆ, ಅದೇ ರೀತಿ ಕ್ರಿಶ್ಚಿಯನ್ ಬಂಧುಗಳಿಗೆ ಕಾರಕತ್ವ ಕೇತುವಿನದ್ದಿರ್ತದೆ, ಅದೇ ರೀತಿ ಹಿಂದೂಗಳಿಗೆ ಗುರುವಿನ ಕಾರಕತ್ವ ಇರ್ತದೆ. ಸೊ ಈ ಮೂರು ಕಾರಕತ್ವಗಳು ಕೂಡ ಬೇರೆ ಬೇರೆ ರೀತಿಯಲ್ಲಿ ಇರುವಂಥದ್ದು. ಯಾವ ರೀತಿ ಆ ಪ್ಲಾನೆಟರಿ ಪೊಸಿಷನ್ ಕೆಲಸ ಮಾಡ್ತಾ ಉಂಟು, ಆ ರೀತಿಯಾಗಿ ಆ ರಿಲಿಜನ್ಗೆ ಸಂಬಂಧಪಟ್ಟಂಥ ತೊಂದರೆಗಳು, ಅನಾಹುತಗಳು ಅಥವಾ ಯಾವುದೇ ರೀತಿಯಲ್ಲಿ ಕೂಡ ಅಲ್ಲಿ ಕೆಲವೊಮ್ಮೆ ಜಗಳದ ಪರಿಸ್ಥಿತಿ ಕೂಡ ಉಂಟಾಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ, ರಾಹು ಆರಿದ್ರ ನಕ್ಷತ್ರದಲ್ಲಿದ್ದಾನೆ. ಒಂದು ವೇಳೆ ರಿಲಿಜನ್ಗೆ ಸಂಬಂಧಪಟ್ಟ ತೊಂದರೆಗಳು ಕ್ರಿಯೇಟ್ ಆಯಿತು, ಧರ್ಮಕ್ಕೆ ಸಂಬಂಧ ತೊಂದರೆಗಳು ಕ್ರಿಯೇಟ್ ಆಯಿತು ಅಂದರೆ ಅಳಬೇಕಾದಂಥ ಪರಿಸ್ಥಿತಿ ಇರ್ತದೆ, ಕಣ್ಣೀರು ಬರುತ್ತೆ, ಅಳಬೇಕು. ಯಾರು ಅಳಬೇಕು, ನಾವು ಅಳುವುದಲ್ಲ, ಯಾರು ತಪ್ಪು ಮಾಡಿದರೆ ಅವ್ರು ಅಳಬೇಕಾಗುತ್ತೆ ಅಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಯಾಕಂದರೆ ರಾಹು ಆರಿದ್ರ ನಕ್ಷತ್ರದಲ್ಲಿದ್ದರೆ ಅಳಿಸ್ತಾನೆ ಆತ, ಕೂತ್ಕೊಂಡು ಅಳಬೇಕಾಗುತ್ತೆ. ನಾನು ಈ ರೀತಿ ಮಾಡಬಾರ್ದಿತ್ತು, ನನಗೆ ಈ ರೀತಿ ಹೋಗಬಾರ್ದಿತ್ತು, ನನಗೆ ಬೇರೆಯವರ ಮಾತನ್ನು ಕೇಳಬಾರ್ದಿತ್ತು. ಅದಕ್ಕೋಸ್ಕರ ರಾಹು ಏನು ಮಾಡ್ತಾನೆ, ಎಲ್ಲಿವರೆಗೆ ಆರಿದ್ರ ನಕ್ಷತ್ರದಲ್ಲಿದ್ದಾನೆ ಅಲ್ಲಿವರೆಗೆ ಅಳಿಸ್ತಾನೆ, ಕಣ್ಣಲ್ಲಿ ನೀರು ಬರಿಸ್ತಾನೆ. ಒಂದು ವೇಳೆ ಎದುರಿಗೆ ತೋರಿಸೋದಿಲ್ಲ ಅಂದರೆ ಮನೆ ಒಳಗೆ ಹೋಗಾದರೂ ಅಳಲೇಬೇಕಾದಂತಹ ಅನಿವಾರ್ಯತೆಯೇ ರಾಹು ಉಂಟು ಮಾಡ್ತಾನೆ. ಅದೇ ರೀತಿ ಪ್ರತಿಯೊಂದು ರಂಗದಲ್ಲಿ ಕೂಡ ಆತ ಅದನ್ನೇ ನಿರ್ಮಾಣ ಮಾಡಿರ್ತಾರೆ. ಒಂದು ವೇಳೆ ಪ್ರೀತಿ ಪ್ರೇಮ ಮಾಡಿದರು ನಮ್ಮ ಮನೆ ಮಕ್ಕಳಲ್ಲೂ, ನಾನು ಮೊನ್ನೆನೇ ಹೇಳಿದ್ದೇನೆ, ನಮ್ಮ ಭಾರತ ದೇಶದ ಒಂದು ಲಗ್ನ ಕುಂಡಲಿಯನ್ನು ತೆಗೆದುಕೊಂಡಾಗ ಅದರಲ್ಲಿ ಚಂದ್ರದೇಶ ಮತ್ತು ಈಗ ಶನಿ ಭುಕ್ತಿ ನಡೀತಾ ಉಂಟು. ಚಂದ್ರದೇಶ ಗುರು ಭುಕ್ತಿ ನಡೆಯುವಾಗ ಒಳ್ಳೊಳ್ಳೆ ಕೆಲಸ ಎಲ್ಲ ಆಯಿತಲ್ವ, ಎಷ್ಟೆಲ್ಲ ಒಳ್ಳೊಳ್ಳೆ ಕೆಲಸ ಕಾರ್ಯಗಳು ಕೂಡ 2019 ಆಗಿರುವಂಥದ್ದು. ಈಗ ಶನಿ ಚಂದ್ರನಲ್ಲಿ ಶನಿ ಭುಕ್ತಿ ನಡೀತಾ ಉಂಟು. ಶನಿ ಎಲ್ಲಿದ್ದಾನೆ ಆ ಜಾತಕದಲ್ಲಿ, ಆತ ಶುಕ್ರನಿಗೆ ಹತ್ತಿರದಲ್ಲಿದ್ದಾನೆ. ಶುಕ್ರನಿಗೆ ಹಿಂದ್ಗಡೆ ಶುಕ್ರನಿಗಿಂತ ಹಿಂದ್ಗಡೆ ಶನಿ ಇದ್ದಾನೆ. ಅಲ್ಲೇನಾಗುತ್ತೆ, ಪ್ರೀತಿ ಪ್ರೇಮ ಅಂತ ತಲೆಗೆಡಿಸ್ಕೊಳ್ಳುವಂಥದ್ದು, ಲವ್ ಅಫೇರ್ ಅದು ಇದನ್ನು ತಲೆಗೆಡಿಸೋದು ತುಂಬ ಜಾಸ್ತಿ ಆಗಿರ್ತದೆ. ಇನ್ನು ಅತ್ಯಾಚಾರ ಮಾಡಿ ಕೊಲೆ ಆಗುವಂಥದ್ದು ಅದು ಇದು ಅಂತ ತುಂಬ ಜಾಸ್ತಿ ಆಗಿಬಿಡ್ತದೆ 2019 ನೀವು ನೋಡ್ಬೋದು ಅಂತ ಹೇಳ್ತೇನೆ. ಅಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರ್ತದೆ. ಅದಕ್ಕೆ ಸಂಬಂಧಪಟ್ಟಂತೆ ಈ ರಾಹು ಈಗ ಅಲ್ವಾ ಈಗ 2020 ಬಂದುಬಿಟ್ಟಿದೆ ಅಂದರೆ ರಾಹು ಮೇಜರ್ ರೂಲನ್ನು ನಿಭಾಯಿಸ್ತಾನೆ. ಮೇಜರ್ ರೂಲ್ ಯಾರಿಗಿರ್ತದೆ, ರಾಹುವಿಗೇನಿರ್ತದೆ. ಅದಕ್ಕೋಸ್ಕರ ರಾಹು ಏನು ಮಾಡ್ತಾನೆ ಈಗ ಆರಿದ್ರ ನಕ್ಷತ್ರದಲ್ಲಿದ್ದಾನೆ. ಅದಕ್ಕೋಸ್ಕರ ಯಾರು ಪ್ರೀತಿ ಪ್ರೇಮ ಅದು ಇದು ಅಂತ ತಲೆಗೆಡಿಸ್ಕೊಳ್ತೀರಾ ಅಳುವಂಥ ಪರಿಸ್ಥಿತಿಯನ್ನು ಆತ ನಿರ್ಮಾಣ ಮಾಡ್ತಾರೆ. ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಅಂತ ಹೇಳ್ತೇನೆ, ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಅದರಲ್ಲೂ ಕೂಡ ನಮ್ಮ ಧರ್ಮ ಬಿಟ್ಟು ಅನ್ಯ ಧರ್ಮದವರೊಂದಿಗೆ ಯಾರೇ ಆದರೂ ಕೂಡ ಅನ್ಯ ಧರ್ಮದವರೊಂದಿಗೆ ಯಾವುದೇ ಕಾರಣ ಕೂಡ ಪ್ರೀತಿ ಪ್ರೇಮ ಅಂತ ಮಾಡುವ ಹಾಗಿಲ್ಲ. ಅವರಾದರೂ ಕೂಡ ನಮ್ಮ ಜೊತೆ ಮಾಡುವಾಗಿಲ್ಲ, ನಾವಾದರೂ ಕೂಡ ಅವ್ರ ಜೊತೆ ಮಾಡುವ ಹಾಗಿಲ್ಲ. ಆಳುವಂಥ ಪರಿಸ್ಥಿತಿಯನ್ನು ಯಾರು ನಿರ್ಮಾಣ ಮಾಡ್ತಾನೆ, ರಾಹು ನಿರ್ಮಾಣ ಮಾಡಿಯೇ ಮಾಡ್ತಾನೆ. ರಾಹು ಏನು ಮಾಡ್ತಾನೆ ಈಗ, ಮಿಥುನ ರಾಶಿಯಲ್ಲಿದ್ದಾನೆ, ಡ್ಯುಯಾಲಿಟಿ ರಾಶಿಯಲ್ಲಿದ್ದಾನೆ, ಅಂದರೆ ದ್ವಿಸ್ವಭಾವದ ರಾಶಿಯಲ್ಲಿದ್ದಾನೆ. ಅದು ಕೂಡ ಏನಾಗುತ್ತೆ, ನೈಸರ್ಗಿಕ ಜನ್ಮಗುಂಡಲಿಯ ಮೂರನೇ ಮನೆ. ನೈಸರ್ಗಿಕ ಜನ್ಮಗುಂಡಲಿ ಮೂರನೇ ಮನೆ ಅಂದರೆ ವಿಶೇಷ ರೀತಿ ಅದು ಪರಾಕ್ರಮಕ್ಕೆ ಸಂಬಂಧಪಟ್ಟದ ಜಾಗ. ಅಲ್ಲಿ ಬಂದು ರಾಹು ಸೇರ್ಕೊಂಡ್ಬಿಟ್ಟಿದ್ದಾನೆ, ಐಸೋಲೇಷನ್ ಮಾಡುವಂಥದ್ದು ಅದು. ಅದರ ಜೊತೆಗೆ ಸಬ್ಕಾನ್ಷಿಯಸ್ ಮೈಂಡ್ಗೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತದೆ, ಪರಾಕ್ರಮಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತದೆ, ನಮ್ಮ ಒಡಹುಟ್ಟಿದವರಿಗೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತದೆ, ಅಕ್ಕಪಕ್ಕದ ಮನೆಯವರಿಗೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತದೆ. ಅದರಲ್ಲೂ ವಿಶೇಷವಾಗಿ ಸಬ್ಕಾನ್ಷಿಯಸ್ ಮೈಂಡ್ಗೆ ಸಂಬಂಧ ಕೆಲಸ ಮಾಡೋದರಿಂದ ರಾಹುವಿನ ತತ್ವಗಳೇನುಂಟು ಮೈಂಡಿಗೆ ಹೋಗಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತವೆ. ಎಲ್ಲವೂ ಕೂಡ ಮಾನಸಿಕ ರೀತಿಯಲ್ಲಿ ಮನಸ್ಸಿಗೆ ಹೋಗಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ. ಈ ರೀತಿ ಮಾಡೋಣ, ಆ ರೀತಿ ಮಾಡೋಣ, ಎಲ್ಲವೂ ಕೂಡ ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ. ಅದಕ್ಕೋಸ್ಕರ ಪ್ರೀತಿ ಪ್ರೇಮ ಅದು ಇದು ಅಂತ ತಲೆಗೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಅದರ ಜೊತೆಗೆ ಮೋಸ ಮಾಡಲಿಕ್ಕೆ ಹೋಗಬೇಡಿ ಯಾರಿಗಾದರೂ ಕೂಡ, ತುಂಬ ತೊಂದರೆ ಆಗುತ್ತೆ. ಅಳಬೇಕಾದಂಥ ಪರಿಸ್ಥಿತಿ ಡೆಫಿನೆಟಾಗಿ ನಿರ್ಮಾಣ ಆಗಿದೆ, ಬರೆದಿಟ್ಕೊಳ್ಳಿ ಅಂತ ಹೇಳಿದೆ. ಬರೆದಿಟ್ಕೊಂಡು ನೀವು ಬೇಕಾದರೆ ವರ್ಷ ಎಂಡ್ ಆಗುವವರೆಗೆ ಚೆಕ್ ಮಾಡಿ ಏನೇನೆಲ್ಲ ಘಟನೆ ಘಟಿಸುತ್ತೆ ನಿಮಗೆ ಗೊತ್ತಾಗ್ಬಿಡ್ತದೆ. ಅದರ ಜೊತೆಗೆ ಮೇಜರ್ ಆಕ್ಸಿಡೆಂಟ್ಸ್ ಈ ವರ್ಷ ಯಾವಾಗ 2020 ಮೇಜರ್ ಆಕ್ಸಿಡೆಂಟ್ಸನ್ನು ನೋಡುವಂಥ ಸಾಧ್ಯತೆಗಳು ನಮಗೆ ತುಂಬ ಜಾಸ್ತಿ. ಅದು ನಿಮಗೆ ರೈಲ್ವೆ ಆಕ್ಸಿಡೆಂಟ್ ಇರ್ಬೋದು, ಫ್ಲೈಟ್ ಪ್ಲೇನ್ ಕ್ರ್ಯಾಶಸ್ ಇರ್ಬೋದು, ಆನಂತರ ನಮ್ಮ ಈ ರೀತಿಯಾಗಿ ನಾರ್ಮಲ್ ಆಗಿ ರೋಡಲ್ಲಿ ನಡೆಯುವಂಥ ಆಕ್ಸಿಡೆಂಟ್ ಇರ್ಬೋದು, ತುಂಬ
ತುಂಬ ಅಂದರೆ ತುಂಬ. ಸೊ ವಿಚಿತ್ರ ವಿಚಿತ್ರ ರೀತಿಯಲ್ಲಿ ಘಟನೆ ಘಟಿಸುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ. ನಾವೇ ಆದರೂ ಕೂಡ ಎಲ್ಲೊಂದು ಕಡೆ ಡ್ರೈವಿಂಗ್ ಮಾಡುವಾಗ ಕೂಡ ತುಂಬ ಜಾಗೃತರಾಗಿರಬೇಕಾದಂಥ ಅನಿವಾರ್ಯತೆ ನಮ್ಮ ಪಾಲಿಗಂತೂ ಖಂಡಿತ ಇರ್ತದೆ ಅಂತ ಹೇಳಿದೆ, ಅದನ್ನು ನೋಡ್ಕೊಳ್ಬೇಕು. ಒಟ್ಟಾರೆ 2020 ತುಂಬ ಒಳ್ಳೆಯ ಪೀರಿಯಡ್ ಅಂತೂ ಖಂಡಿತ ಅಲ್ಲ. ತುಂಬ ನೋಡಿ, ಇಲ್ಲಿ ಯಾರಿಗೆಲ್ಲ ತುಂಬ ಇದು ಹೆಲ್ಪ್ ಮಾಡುತ್ತೆ 2020, ಯಾರೆಲ್ಲ ಅನ್ವೇಷಣೆಯಲ್ಲಿದ್ದಾರೆ, ನನಗೆ ಏನಾದರೂ ಹೊಸತನ್ನು ಕಂಡು ಹಿಡಿಬೇಕು ಅಂತ ಅನ್ವೇಷಣೆಯಲ್ಲಿ ಇರ್ತಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಈ ವರ್ಷ ಕೆಲಸ ಮಾಡ್ತೀವಿ ಡೆಫಿನೆಟ್ ಆಗಿ ಅಲ್ವಾ. ಎಲ್ಲೊಂದು ಕಡೆ ಈ ನಾಸಾದ ವಿಜ್ಞಾನಿಗಳಿರ್ಬೋದು, ಇಸ್ರೋದ ವಿಜ್ಞಾನಿಗಳಿರ್ಬೋದು, ಅವ್ರಿಗೆ ಏನಾದರೂ ಹೊಸತನ್ನು ಮಾಡಬೇಕು ಅಂತ ಆಸೆ ಇರ್ತದೆ. ಏನಾದರೂ ಮಾಡಬೇಕಪ್ಪ, ಹೊಸದನ್ನು ಸಾಧನೆ ಮಾಡಬೇಕು ಅಥವಾ ಉಪಗ್ರಹನ ಉಡಾವಣೆ ಮಾಡಬೇಕು, ಏನಾದರೂ ಒಂದು ಮಾಡಲೇಬೇಕನ್ನೋ ಇಚ್ಛೆ ಉಳ್ಳವರಿಗೆ ಮಾತ್ರ ಈ ವರ್ಷ ತುಂಬ 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 ಫೇವರೇಬಲ್ ಆಗಿರ್ತದೆ. ಅವರು ಖಂಡಿತ ಅದರಲ್ಲಿ ಸಕ್ಸಸ್ ಕೂಡ ಆಗಿಯೇ ಆಗ್ತಾರೆ, ಸಕ್ಸಸ್ ಅಂತೂ ಅವ್ರ ಪಾಲಿಗೆ ಬಂದೇ ಬರ್ತದೆ. ಅದೇ ರೀತಿ ನೀವೇನಾದರೂ ಕಲ್ತಿದ್ದೀರಾ, ಅದರಲ್ಲಿ ಹೊಸತಾಗಿ ಏನಾದರೂ ಇನ್ವೆನ್ಷನ್ ಮಾಡಬೇಕು ನಿಮಗೆ, ಅದರಲ್ಲಿ ಏನಾದರೂ ಹೊಸ ಅನ್ವೇಷಣೆಗಳನ್ನ ಮಾಡಬೇಕಂದ್ರೆ ಈ ವರ್ಷ ನಿಮಗೆ ತುಂಬ ಫೇವರೇಬಲ್ ಆದಂಥ ರಿಸಲ್ಟನ್ನು ಕೊಡುತ್ತೆ. ಬಟ್ ಟೆಕ್ನಿಕಲ್ ರೀತಿಯಲ್ಲಿ ಯಾರೆಲ್ಲ ಹೋಗ್ತಾ ಇದ್ದಾರೆ, ಕೆಮಿಕಲ್ ಲೆವೆಲಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ, ಟೆಕ್ನಿಕಲ್ ರೀತಿಯಲ್ಲಿ ಯಾರೆಲ್ಲ ಹೋಗ್ತಾ ಇದ್ದಾರೆ, ಅವರಿಗೆಲ್ಲ ತುಂಬ ತುಂಬ ಫೇವರೇಬಲ್ ಆದ ವರ್ಷ ಅಂತ ಹೇಳಿದ್ರೆ ಅವ್ರಿಗೆ ಅದು ತುಂಬ ಫೇವರೇಬಲ್ ಆದ ರಿಸಲ್ಟನ್ನಂತೂ ಖಂಡಿತ ಕೊಟ್ಟೇ ಕೊಡ್ತದೆ. ಆದರೂ ಕೂಡ ಈ ವರ್ಷ ನಾವು ಸ್ವಲ್ಪ ಪ್ರೀತಿ ಪ್ರೇಮ ಅಂತ ಮನೆಯವರಿಗೆಲ್ಲ ಸ್ವಲ್ಪ ನಮ್ಮ ಮನೆ ಹೆಣ್ಣು ಮಕ್ಕಳಿಗೆ ನಮ್ಮ ಮನೆ ಗಂಡು ಮಕ್ಕಳಿಗೆ ಸ್ವಲ್ಪ ಬುದ್ಧಿಯನ್ನು ಹೇಳಿ ಅವರನ್ನು ಸ್ವಲ್ಪ ಕಂಟ್ರೋಲ್ ಮಾಡಬೇಕಾದಂತಹ ಅನಿವಾರ್ಯತೆ ಖಂಡಿತ ನಮ್ಮ ಪಾಲಿಗಿರುತ್ತೆ. ಡೆಪ್ತ್ ಲೆವೆಲಲ್ಲಿ ಹೋಗಿ ತುಂಬ ತೊಂದರೆಗಳು ಕ್ರಿಯೇಟ್ ಆಗ್ಬೋದು, ಮತ್ತು ಅಳಬೇಕಾಗುತ್ತೆ. ಯಾಕಂದರೆ ರಾಹು ಅಳಿಸ್ತಾನೆ, ಮನೆಯವರನ್ನು ಅಳಿಸ್ತಾನೆ, ಇದ್ದವ್ರನ್ನ ಅಳಿಸ್ತಾನೆ ಅಂತ ಪರಿಸ್ಥಿತಿ ರಾಹು ಮಾಡಿ. ಯಾಕಂದರೆ ರಾಹು ಇದ್ದಾನೆ ಆರಿದ್ರ ನಕ್ಷತ್ರದಲ್ಲಿ, ಅಳುವಂತೆ ಮಾಡಿಯೇ ಮಾಡ್ತಾನೆ. ಇದರ ಬಗ್ಗೆ ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ನಮ್ಮ ನಿಮ್ಮ ಪಾಲಿಗೆ ಖಂಡಿತ ಉಂಟು ಅಂತ ಹೇಳ್ತೇನೆ, ನೆನಪಿಟ್ಕೊಳ್ಬೇಕು. ಅದೇ ರೀತಿ ಯಾವುದೇ ಕಾರಣ ಕೂಡ ಯಾವುದೇ ರಿಲಿಜನನ್ನು ಯಾವುದೇ ಧರ್ಮಕ್ಕೆ ಸಂಬಂಧಪಟ್ಟ ಧಾರ್ಮಿಕತೆ ಸಂಬಂಧಪಟ್ಟದ್ದೇ ಯಾವುದೇ ಮಾತುಗಳನ್ನು ಅಪಶಬ್ದಗಳನ್ನು ಆಡಲಿಕ್ಕೆ ಹೋಗಬಾರ್ದು ಅಂತ ಹೇಳಿದೆ. ಅದರ ಮುಖಾಂತರ ಕೂಡ ತೊಂದರೆಗಳು ಕ್ರಿಯೇಟ್ ಆಗ್ತವೆ, ನಂತರ ಅಳುವಂಥ ಪರಿಸ್ಥಿತಿ ಕೂಡ ಅದರ ಮುಖಾಂತರ ಕೂಡ ನಿರ್ಮಾಣ ಆಗುತ್ತೆ. ಇದನ್ನು ಕೂಡ ಗಮನದಲ್ಲಿಸ್ಕೊಳ್ಬೇಕಾಗುತ್ತೆ. ಅದರ ಜೊತೆಗೆ ಇಲ್ಲಿ ರಾಹು ಏನು ಮಾಡ್ತಾನೆ, ರಾಹುನ ಎಕ್ಸಾಕ್ಟ್ ರಿಸಲ್ಟ್ ಹೇಗೆ ಬರ್ತದೆ ಅಂದರೆ ನಿಮ್ಮ ಜಾತಕದಲ್ಲಿ ರಾಹು ಎಲ್ಲಿದ್ದಾನೆ ಅಂತ ನೋಡ್ಕೊಳ್ಳಿ. ಓಕೆ, ನಿಮ್ಮ ಜಾತಕದಲ್ಲಿ ರಾಹು ಎಲ್ಲಿದ್ದಾನೆ ಅಲ್ವಾ. ಈಗ ಮಿಥುನ್ ರಾಶಿಯಲ್ಲಿ ಗೋಚರದಲ್ಲಿ ರಾಹು ಇದ್ದಾನೆ, ಬಟ್ ನಿಮ್ಮ ಜಾತಕದಲ್ಲಿ ರಾಹು ಎಲ್ಲಿದ್ದಾನೆ ಅಂತ ನೋಡ್ಕೊಳ್ಳಿ. ಮೇಷರಾಶಿಯಲ್ಲಿ ಇದ್ದಾನೆ, ಮಿಥುನದಲ್ಲಿದ್ದಾನೆ, ಅದು ಮೀನರಾಶಿಯವರಿಗೆ ಎಲ್ಲಿದ್ದಾನೆ ಆತ, ಯಾವ ಭಾವದಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾನೆ, ಆತನ ಅಕ್ಕಪಕ್ಕ ಯಾರಿದ್ದಾರೆ, ಇದನ್ನು ನೋಡ್ಕೊಂಡ್ರೆ ಏನಾಗುತ್ತೆ ನಿಮಗೆ ಈ ವರ್ಷ ಹೇಗಪ್ಪ ವರ್ಕ್ ಆಗುತ್ತೆ ಅಂದರೆ ನಿಮಗೆ ಸಂಬಂಧಪಟ್ಟಂತೆ, ಇಂಡಿವಿಜುವಲ್ಗೆ ಸಂಬಂಧಪಟ್ಟಂತೆ, ವ್ಯಕ್ತಿಗತ ರೂಪದಲ್ಲಿ ಸಂಬಂಧಪಟ್ಟಂತೆ ಈ ವರ್ಷ ಹೇಗಪ್ಪ ಹೋಗುತ್ತೆ ಎಂಬುದು ನಿಮಗೆ ಕನ್ಫರ್ಮ್ ಆಗುತ್ತೆ. ರಾಹು ಎಲ್ಲಿದ್ದಾನೆ ಅದಕ್ಕೆ ಸಂಬಂಧ. ಫಾರ್ ಎಕ್ಸಾಂಪಲ್, ಈಗ ರಾಹು ನಿಮ್ಮದು ಲಗ್ನದಲ್ಲಿದ್ದಾನೆ ಅಂತ ಇಟ್ಕೊಳ್ಳೋಣ. ಓಕೆ, ಆರೋಗ್ಯ ಸಂಬಂಧಪಟ್ಟ ತೊಂದರೆಯನ್ನು ಅನುಭವಿಸಲೇಬೇಕು ನೀವು. ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಖಂಡಿತ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ನಿಮಗೆ. ಅದರ ಬಗ್ಗೆ ತುಂಬ ಗಮನ ಕೊಡಬೇಕು. ನಿಮಗೆ ಸರ್ಕಾರಿ ನೌಕರಿ ಇದೆ, ಹೊರಟೋಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಸರ್ಕಾರಿ ನೌಕರಿಯಲ್ಲಿ ತುಂಬ ಪ್ರಾಬ್ಲಮ್ ಬರುತ್ತೆ, ಅಥವಾ ಸರ್ಕಾರಿ ನೌಕರಿ ಏನೆಲ್ಲ ಪ್ರಯತ್ನ ಮಾಡಿದೆ ಅದು ಕೂಡ ನಿಷ್ಫಲ ಆಗ್ಬೋದು ನಿಮ್ಮ ಪಾಲಿಗೆ. ಅದರ ಜೊತೆಗೆ ತಂದೆಗೆ ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಆವಾಗ ಲಗ್ನದಲ್ಲಿ ರಾಹು ಬಂದುಬಿಟ್ಟಾಗ. ಅದೇ ಎರಡನೇ ಮನೆಯಲ್ಲಿ ರಾಹು ಬಂದುಬಿಟ್ಟಾಗ ಹಣಕಾಸಿನ ವಿಚಾರದಲ್ಲಿ, ಕುಟುಂಬದ ವಿಚಾರದಲ್ಲಿ, ನೀವು ಮಾತಾಡುವಂಥ ವಿಚಾರಗಳಲ್ಲಿ ಏನೋ ಭಿನ್ನಾಭಿಪ್ರಾಯಗಳು ಉಂಟಾಗಿ ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು. ಅದೇ ರೀತಿ ಮೂರನೇ ಮನೆಯಲ್ಲಿ ರಾಹು ಇದ್ದಾಗ ಅಕ್ಕಪಕ್ಕದ ಮನೆಯವ್ರ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂಥದ್ದು ತುಂಬ ತುಂಬ ಜಾಸ್ತಿ ಆಗಿಬಿಡ್ತದೆ. ಅದರ ಜೊತೆಗೆ ಎಲ್ಲೊಂದು ಕಡೆ ಈ ಪ್ರೀತಿ ಪ್ರೇಮ ಅಂತ ತಲೆಕೆಡಿಸ್ಕೊಳ್ಳುವಂಥದ್ದು ಕೂಡ ತುಂಬ ಜಾಸ್ತಿ ಆಗಿಬಿಡ್ತದೆ. ನಾಲ್ಕನೇ ಮನೆಯಲ್ಲಿ ರಾಹು ಇದ್ದಾನೆ ನಿಮ್ಮ ಜಾತಕದಲ್ಲಿ ಅಂತಾದರೆ ನಿಮಗೆ ಎಲ್ಲೊಂದು ಕಡೆ ನಿಮ್ಮ ಮನೆಗೆ ಸಂಬಂಧಪಟ್ಟದ್ದೆ, ಜಾಗಕ್ಕೆ ಸಂಬಂಧಪಟ್ಟಂತೆ, ನಿಮ್ಮ ವಾಹನಕ್ಕೆ ಸಂಬಂಧಪಟ್ಟದ ರೀತಿಯಲ್ಲಿ ನೀವು ಮೋಸ ಹೋಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ತಾಯಿಯ ಆರೋಗ್ಯದಲ್ಲಿ ಕೂಡ ವ್ಯತ್ಯಯಗಳು ಉಂಟಾಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗಿಬಿಡ್ತದೆ. ಇದರ ಬಗ್ಗೆ ಗಮನ ಕೊಡಬೇಕು. ಐದನೇ ಮನೆಯಲ್ಲಿ ರಾಹು ಇದ್ದರೆ ನಿಮ್ಮ ಎಜುಕೇಷನ್ಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಡಿಸ್ಟರ್ಬೆನ್ಸ್ ಬರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಅದರ ಜೊತೆಗೆ ಪ್ರೀತಿ ಪ್ರೇಮ ಅಂತ ತಲೆಗೆಡಿಸ್ಕೊಂಡ್ರೆ ಮೋಸ ಹೋಗಿಬಿಡ್ತೀರಾ ನೀವು. ಅದರ ಜೊತೆಗೆ ಸ್ನೇಹಿತರೇ ನಿಮಗೆ ಮೋಸ ಮಾಡೋಕ್ಕೆ ಅಲ್ಲಿ ಕಾತರದಿಂದ ಕಾಯ್ತಾ ಇರ್ತಾರೆ ಅಂತ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿರ್ತದೆ. ಬಿ ಕೇರ್ಫುಲ್, ತುಂಬ ಕೇರ್ಫುಲ್ ಆಗಿರಬೇಕು, ಅನಿವಾರ್ಯತೆ ಉಂಟು ನಿಮ್ಮ ಪಾಲಿಗೆ. ಅದರ ಜೊತೆಗೆ ಆರನೇ ಮನೆ ರಾಹು ಇದ್ದಾಗ ಶತ್ರುಘಾಟ ವಿಪರೀತ ಜಾಸ್ತಿ ಆಗ್ಬೋದು. ಆರನೇ ಮನೆ ರಾಹು ಎಲ್ಲಿಂದ ನೋಡ್ತೀರಾ, ಲಗ್ನದಿಂದ ಲೆಕ್ಕ ಮಾಡಬೇಕು. ನಿಮ್ಮ ಜಾತಕದಲ್ಲಿ ಲಗ್ನ ಅಂತ ಬರ್ತಿರ್ತಾರೆ, ಲಗ್ನದಿಂದ ಲೆಕ್ಕ ಮಾಡಬೇಕು. ಆರನೇ ಮನೆ, ಆರನೇ ಮನೆ ಲಗ್ನದಿಂದ ಲಗ್ನವನ್ನು ಒಂದು ಅಂತ ಇಟ್ಕೊಂಡ್ರೆ ಮತ್ತೆ ಆರನೇ ಮನೆ ಅಲ್ವಾ. ನೈಸರ್ಗಿಕ ಜನ್ಮಗುಂಡಲಿಯಲ್ಲಿ ಕನ್ಯಾ ರಾಶಿ ಬರುತ್ತೆ. ನಿಮ್ಮ ಜಾತಕದಲ್ಲಿ ಯಾವ ರಾಶಿ ಬಂದಿದೆ, ಅಲ್ಲಿ ರಾಹು ಏನು ಮಾಡ್ತಾ ಇದ್ದಾನೆ ಅಂದರೆ ಆರನೇ ಮನೆಯಲ್ಲಿ ರಾಹು ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ ಅಂದರೆ ಎಲ್ಲೊಂದು ಕಡೆ ಶತ್ರುಕಾಟ ವಿಪರೀತ ಜಾಸ್ತಿ ಆಗ್ಬೋದು. ಕಂಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಸೇವೆ ಯಾವ ವಿಧದಲ್ಲಿ ಮಾಡಿದೆ ಅದಕ್ಕೆ ಸಂಬಂಧಪಟ್ಟ ತೊಂದರೆಗಳು ಕ್ರಿಯೇಟ್ ಆಗ್ಬೋದು. ಆರೋಗ್ಯದ ವಿಚಾರದಲ್ಲಿ ಸಮೇತ ತೊಂದರೆಗಳು ಕ್ರಿಯೇಟ್ ಆಗುವಂಥ ಸಾಧ್ಯತೆ ತುಂಬ ಜಾಸ್ತಿ. ಬಟ್ ಕೆಲವೊಮ್ಮೆ ಆರನೇ ಮನೆ ರಾಹು ಒಳ್ಳೆ ರಿಸಲ್ಟನ್ನು ಕೂಡ ಪ್ರೊಡ್ಯೂಸ್ ಅಂತೂ ಮಾಡಿಯೇ ಮಾಡ್ತಾನೆ. ಏಳನೇ ಮನೆ ರಾಹು ಇದ್ದಾಗ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಧ್ವಂಸವನ್ನೇ ಮಾಡಬಲ್ಲ ಆತ, ತುಂಬ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಬಲ್ಲ. ಕೆಲವೊಮ್ಮೆ ಆತ ಎಕ್ಸ್ಟ್ರಾ ಮೆರಿಟಲ್ ಅಫೇರ್ಗಳನ್ನು ಕೊಟ್ಟು ಕೂಡ ನಿಮ್ಮನ್ನು ಪರೀಕ್ಷೆಗೆ ಒಳಪಡಿಸಬಲ್ಲ. ಇದರ ಬಗ್ಗೆ ಕೂಡ ತುಂಬ ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ಖಂಡಿತ ಉಂಟು ಅಂತ ಹೇಳ್ತೇನೆ. ಎಂಟನೇ ಮನೆ ರಾಹು ಇದ್ದಾಗ ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಎಂಟನೇ ಮನೆ ರಾಹುವನ್ನು ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಅಂತ ಹೇಳ್ತೇನೆ. ನಿಮಗೆ ಏನಾಗುತ್ತೆ, ದೈಹಿಕ ಸಂಬಂಧವನ್ನು ಬೆಳೆಸುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗಿಬಿಡ್ತದೆ. ಅದರಿಂದಾಗಿ ಎಲ್ಲೊಂದು ಕಡೆ ಅನೈತಿಕ ಸಂಬಂಧಕ್ಕೆ ಒಳಗಾಗಿ ನಿಮ್ಮ ಒಂದು ಮರ್ಯಾದೆಯನ್ನೇ ಕಳ್ಕೊಳ್ಬೇಕಾದ ಅನಿವಾರ್ಯತೆ ಖಂಡಿತ ಉಂಟಾಗ್ಬೋದು ಅಂತ ಹೇಳ್ತೇನೆ. ಒಂಬತ್ತನೇ ಮನೆಯಲ್ಲಿ ರಾಹು ಇದ್ದಾಗ
ಬೆಟ್ಟದಂತಹ ದೇವಸ್ಥಾನಗಳಿವೆ, ದೂರದ ಎತ್ತರದ ದೇವಸ್ಥಾನಗಳಿವೆ. ಅಲ್ಲಿಗೆಲ್ಲ ಆತ ಪ್ರಯಾಣ ಮಾಡಿಸಿಯೇ ಮಾಡಿಸ್ತಾನೆ. ಅದರ ಜೊತೆಗೆ ತಂದೆ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಸ್ತಾನೆ, ನಿಮ್ಮ ಹೈಯರ್ ಎಜುಕೇಷನ್ಗೆ ಕೂಡ ಆತ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಬಲ್ಲ. ಹತ್ತನೇ ಮನೆಯಲ್ಲಿ ರಾಹು ಇದ್ದಾಗ ಕಾರ್ಯಕ್ಷೇತ್ರದಲ್ಲಿ ಪ್ರಾಬ್ಲಮನ್ನು ಆತ ಕ್ರಿಯೇಟ್ ಮಾಡಬಲ್ಲ. ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕೆಲಸಕ್ಕೆ ಸಂಬಂಧದ ವಿಚಾರಗಳಲ್ಲಿ ಮೋಸವನ್ನು ಉಂಟು ಮಾಡಬಲ್ಲ ಆತ. ಅದಕ್ಕೋಸ್ಕರ ಯಾರಿಗೂ ಕೂಡ ಹಣ ಕೊಟ್ಟು ನೀವು ಕೆಲಸ ಮಾಡಿಸ್ಕೊಳ್ಳೋ ಹಾಗಿಲ್ಲ. ಹಣ ಕೊಟ್ಟು ಅಲ್ವಾ ಯಾರಾದರೂ ಹೇಳ್ತಾರೆ ಬಂದು ನಿಮಗೆ ದರ್ಶನ. ಹತ್ತನೇ ಮನೆ ರಾಹು ಇದ್ದಾಗ ವಿಶೇಷದಿಂದ ನೋಡ್ಕೊಳ್ಬೇಕು. ಯಾರಾದರೂ ಬಂದು ಹೇಳ್ತಾರೆ ಇಂಥ ಕಡೆ ನನಗೆ ಇನ್ಫ್ಲುಯೆನ್ಸ್ ಇದೆ, ಇಂಥ ಕಡೆ ನನಗೆ ಅವ್ರದ್ದು ಪರಿಚಯ ಉಂಟು, ಅಧಿಕಾರಿಗಳ ಪರಿಚಯ ಉಂಟು, ಇಷ್ಟು ಹಣ ಕೊಟ್ಟರೆ ಅವ್ರು ಮಾಡಿಕೊಡ್ತಾರೆ ಅಂತೆಲ್ಲ ಹೇಳಿಬಿಡ್ತಾರೆ. ಆಗ ನೀವೇನಾದರೂ ಕೊಟ್ಟರೆ ಖಂಡಿತ ಹಣ ಕೂಡ ನಿಮಗೆ ವೇಸ್ಟ್ ಆಗುತ್ತೆ ಅಥವಾ ಅಲ್ಲಿ ಮೋಸ ಹೋಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗಿಬಿಡ್ತವೆ. ಇದರ ಬಗ್ಗೆ ಗಮನ ಕೊಡಬೇಕು. ಹನ್ನೊಂದನೇ ಮನೆ ರಾಹು ಇದ್ದಾಗ ಪರವಾಗಿಲ್ಲ, ನಿಮಗೆ ವಿದೇಶದಿಂದ ಒಳ್ಳೆ ಧನಾಗಮನ ಇರ್ತದೆ ಅಥವಾ ನಿಮ್ಮ ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಕೆಲಸ ಮಾಡೋರಿಗೆ ಒಳ್ಳೆ ರಿಸಲ್ಟ್ ಇರ್ತದೆ ಅದರ ಮುಖಾಂತರ ಪರವಾಗಿಲ್ಲ ಅಂತ ಹೇಳ್ತೇನೆ. ಹನ್ನೊಂದನೇ ಮನೆ ರಾಹು ತುಂಬ ತೊಂದರೆಗಳನ್ನು ಖಂಡಿತ ಕ್ರಿಯೇಟ್ ಮಾಡಲ್ಲ. ಅದೇ ರೀತಿ ಹನ್ನೆರಡನೇ ಮನೆಯಲ್ಲಿ ರಾಹು ಇದ್ದಾಗ ಪ್ರಯಾಣದಲ್ಲಿ ತೊಂದರೆಗಳನ್ನು ಕ್ರಿಯೇಟ್ ಮಾಡಬಲ್ಲ, ಆಕ್ಸಿಡೆಂಟ್ಸನ್ನು ಮಾಡಬಲ್ಲ, ತುಂಬ ಪ್ರಾಬ್ಲಮನ್ನು ಆತ ಕ್ರಿಯೇಟ್ ಮಾಡಬಲ್ಲ, ವಿಶೇಷ ರೀತಿಯಲ್ಲಿ ಖರ್ಚು ವೆಚ್ಚಗಳನ್ನು ಮಾಡಿಸಬಲ್ಲ. ಅದರ ಜೊತೆಗೆ ಹಣ ಎಲ್ಲಿಯಾದರೂ ಹೊರಗೆ ಹೋಗಿದರೆ ಅದು ಬಾರದಾಗಿ ಕೂಡ ಆತ ಮಾಡಬಲ್ಲ. ಪ್ರಯಾಣ ಮಾಡುವಾಗ ತುಂಬ ಜಾಗ್ರತೆ ಮಾಡಬೇಕು, ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಇದ್ದೇ ಇರ್ತದೆ ಯಾವಾಗ ಹನ್ನೆರಡನೇ ಮನೆ ರಾಹು ಕೆಲಸ ಮಾಡ್ತಾ ಇರಬೇಕಾದ್ರೆ. ಓಕೆನಾ, ಇದು ಗೊತ್ತಾಯ್ತು ನಿಮಗೆ? ಅಂದರೆ ನಿಮ್ಮ ಹನ್ನೆರಡು ಭಾವಗಳಲ್ಲಿ ಕೂಡ ಎಲ್ಲೆಲ್ಲಿ ರಾಹು ಇದ್ದಾನೆ ಅದಕ್ಕೆ ಸಂಬಂಧಪಟ್ಟ ರಿಸಲ್ಟ್ ಈ ವರ್ಷ ಅಂತೂ ಬಂದೇ ಬರ್ತದೆ. ಇನ್ನೇನು ಏನಪ್ಪ ಆಗುತ್ತೆ ಖಂಡಿತ ಹೇಳಿಕೊಡ್ತೇನೆ, ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ, ಹಲೋ, ನಮಸ್ತೆ. ನಮಸ್ತೆ ಸರ್, ನನ್ನ ಹೆಸರು ದೀಕ್ಷಾ, ಶ್ರುತಿಕಾ ಅಂತ. ನಿಮ್ಮ ಹೆಸರು ಶ್ರುತಿಕಾನಾ ಅಂತ ದೀಕ್ಷಿತಾನ ಏನು, ಎರಡು ಹೆಸರು ಹೇಳಿದ್ರೆ? ಶ್ರುತಿಕಾ. ಓಕೆ, ಹೇಳಿಮ್ಮ, ಸುಳ್ಳು ಹೆಸರನ್ನಂತೂ ಹೇಳಬೇಡಿಮ್ಮ. ಡೇಟ್ ಆಫ್ ಬರ್ತ್ 14/8/1995. ಅಲ್ಲಮ್ಮ, ಹೆಸರನ್ನ ಸುಳ್ಳು ಹೇಳಬೇಡಿಮ್ಮ, ಅದರ ಅದು ಯಾಕಂದ್ರೆ ಕೌಂಟ್ ಆಗುತ್ತೆ ಇಲ್ಲಿ, ಅದಕ್ಕೋಸ್ಕರ. ಓಕೆನಾ? ಸೊ ಪ್ರೆಡಿಕ್ಷನ್ ರಾಂಗ್ ಆಗುತ್ತೆ, ನೀವೇನಾದ್ರೂ ಸುಳ್ಳು ಹೇಳಿದ್ರೆ ನನಗೆ ಗೊತ್ತಿಲ್ಲ ಮತ್ತೆ. ಓಕೆ ಹೇಳಿಮ್ಮ, ಡೇಟ್ ಆಫ್ ಬರ್ತ್ ಹೇಳಿ. ಡೇಟ್ ಆಫ್ ಬರ್ತ್ 14/8/1995. ಸಮಯ? ಹೇಳಿ ಸರ್. ಸಮಯ ಹೇಳಿಮ್ಮ, ಸಮಯ ಹೇಳಿಮ್ಮ, ಹುಟ್ಟಿದ ಸಮಯ ಹೇಳಿ ತಾಯಿ. ಸಮಯ? ಓಕೆ, 9:45 AM. 9:45 AM. ನಿಮ್ಮ ಹೆಸರು ರಿಪೀಟ್ ಮಾಡಿಮ್ಮ. ಶ್ರುತಿಕಾ. ಶ್ರುತಿಕಾನಾ ಕೃತಿಕಾನಾ? ಶ್ರುತಿಕಾ. ಶ್ರುತಿಕಾ. ಯಾ. ಓಕೆ. ಏನಮ್ಮ? SHRUTHIKA. ಪರವಾಗಿಲ್ಲಮ್ಮ, ನಂಗೆ ಸ್ಪೆಲ್ಲಿಂಗ್ ಬೇಡ, ನಂಗೆ ಹೆಸರು ಬೇಕಿತ್ತು, ಪರವಾಗಿಲ್ಲ. ಓಕೆ, ನಕ್ಷತ್ರ ಗೊತ್ತಮ್ಮ ನಿಮ್ಮದು? ನಕ್ಷತ್ರ ಪೂರ್ವ ಭಾದ್ರ. ಉತ್ತರ ಭಾದ್ರ ನಕ್ಷತ್ರ ಮೀನರಾಶಿ ಬರ್ತಾ ಉಂಟಮ್ಮ ಈ ಜಾತಕದಲ್ಲಿ. ಸರಿ ಸರ್, ಉತ್ತರ ಭಾದ್ರ. ಮತ್ತೆ ಪೂರ್ವ ಭಾದ್ರ ಅಂತ ಹೇಗೆ ಅಮ್ಮ ಹೇಳಿದ್ರಿ ನೀವು? ಖುಷಿಯಲ್ಲಿ ಕಳ್ಕೊಳ್ಳಿ ಆ ರೀತಿ ಹೇಳ್ತಾ ಇದ್ದಾರೆ. ಓಕೆ ಪರವಾಗಿಲ್ಲ, ನೋಡಮ್ಮ ಈ ಜಾತಕ ಏನೇಳುತ್ತೆ ಅದನ್ನ ಹೇಳಿಕೊಡ್ತೀನಮ್ಮ. ನೋಡಿಮ್ಮ, ತುಂಬ ಈ ಲೈಫ್ ಅಂದ್ರೆ ಏನುಂಟಮ್ಮ, ತುಂಬ ಜಾಗ್ರತೆ ಮಾಡ್ಬೇಕು, ಅನಿವಾರ್ಯತೆ ತುಂಬ ಜಾಸ್ತಿಮ್ಮ. ನಿಮ್ಮ ಲೈಫಲ್ಲಿ ಮೋಸ ಹೋಗುವಂತ ಸಾಧ್ಯತೆಗಳು ಕೂಡ ತುಂಬ ಜಾಸ್ತಿಮ್ಮ. ಮೋಸ ಹೋಗಿಬಿಡ್ತಾರೆ ನೀವು, ಯಾರಾದರೂ ನಿಮಗೆ ಮೋಸ ಮಾಡಿಯೇ ಮಾಡ್ತಾರೆ. ಇದ್ರ ಬಗ್ಗೆ ತುಂಬ ಗಮನ ಕೊಡಿ ಅಂತ ಹೇಳ್ತೇನೆ. ಲೈಫ್ ತುಂಬ ಸುಲಭ ಅಲ್ಲ, ನಿಭಾಯಿಸುವಂತ ತುಂಬ ಸುಲಭ ಅಲ್ಲ. ಎಲ್ಲೊಂದು ಕಡೆ ತುಂಬ ಕಷ್ಟಗಳನ್ನು ಪಟ್ಕೊಂಡು ಬರಬೇಕನ್ನೋ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟಮ್ಮ. ಓಕೆ, ಅದರ ಜೊತೆಗೆ ಕೇತು ದಶ. ಹಲೋ, ಕೇಳ್ತಾ ಇದ್ದೀನಿ. ಓಕೆ, ಅಲ್ಲಿ ಬೇರೆ ಸೌಂಡ್ ಬರಬಾರ್ದಮ್ಮ, ಹೊರಗೆ ಬಂದು ಮಾತಾಡಿ, ಪರವಾಗಿಲ್ಲ. ಸೊ ಕೇತು ದಶೆ ನಡೀತಾ ಉಂಟಮ್ಮ, ಕೇತು ದಶೆಯಲ್ಲಿ ಆರೋಗ್ಯದ ಬಗ್ಗೆ ತುಂಬ ಗಮನ ಕೊಡಬೇಕಂತ ಅನಿವಾರ್ಯತೆ ಅಮ್ಮ. ಅದ್ರ ಜೊತೆಗೆ ಏನಾಗುತ್ತೆ, ಕೇತು ದಶೆ ನಡಿಬೇಕಾದ್ರೆ ಏನು ಕೆಲಸ ಮಾಡ್ತಾ ಇದ್ರೆ, ಒಂದು ವೇಳೆ ಕೆಲಸ ಮಾಡ್ತಾ ಇದ್ರೆ ಕೆಲಸದಲ್ಲಿ ನಿಮಗೆ ತೊಂದರೆ ಬರುತ್ತೆ. ಅಂದರೆ ಕಾರ್ಯಕ್ಷೇತ್ರದಲ್ಲಿ ಬಾರಿ ಬಾರಿಗೂ ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು, ಇರಿಟೇಷನ್ ಕ್ರಿಯೇಟ್ ಆಗ್ಬೋದು, ಅಥವಾ ಕೆಲಸ ಡ್ರಾಪ್ ಆಗುವಂಥ ಸಾಧ್ಯತೆಗಳು ತುಂಬ ಜಾಸ್ತಿಮ್ಮ. ಅದ್ರ ಜೊತೆಗೆ ಆರೋಗ್ಯದಲ್ಲಿ ಗಮನ ಕೊಡಬೇಕಂತ ಅನಿವಾರ್ಯತೆ ತುಂಬ ಜಾಸ್ತಿಮ್ಮ. ಅದ್ರ ಜೊತೆಗೆ ಏನು ಪ್ರಶ್ನೆ ಮಾಡಬೇಕಮ್ಮ, ಮಾಡಿಬಿಡಿ ತಾಯಿ. ಮದುವೆ ಬಗ್ಗೆ ಕೇಳಬೇಕಿತ್ತು. ಮದುವೆ ಬಗ್ಗೆ ಈ ಜಾತಕ ಈಗ ತೋರಿಸ್ತಾನೆ ಇಲ್ಲಲ್ವಾ, ನಿಮಗೆ ಕೇತು ದಶೆ ಸ್ಟಾರ್ಟ್ ಆಗಿದೆ ಅಷ್ಟೇ. ಶುಕ್ರಭುಕ್ತಿ ಬರಬೇಕು ನಿಮಗೆ, ಶುಕ್ರಭುಕ್ತಿ 2020 May ನಂತರ ಶುಕ್ರಭುಕ್ತಿ ಬರುತ್ತೆ, ಆ ನಂತರ ಮದುವೆ ವಿಚಾರಗಳು. ಅಲ್ಲಿವರೆಗೆ ಇಲ್ಲಮ್ಮ, ನಾ ಅಲ್ಲಿವರೆಗೆ ಆಗುವುದೇ ಇಲ್ಲವೇ ಇಲ್ಲ, ಮದುವೆ ವಿಚಾರಗಳೇ ಇಲ್ಲ ಇದರಲ್ಲಿ. ಈಗ ಸದ್ಯದ ಮಟ್ಟಿಗೆ ಏನು ನೀವು ಪ್ರಶ್ನೆ ಮಾಡಿದ್ರೆ ಅಲ್ಲಿ ಮದುವೆ ವಿಚಾರ ಬರ್ತಾನೇ ಇಲ್ಲ, ಕೆಲಸದ ವಿಚಾರ ಬರ್ತಾ ಉಂಟು, ಆರೋಗ್ಯದ ವಿಚಾರ ಬರ್ತಾ ಉಂಟಮ್ಮ. ಮದುವೆ ವಿಚಾರ ಬರುತ್ತೆ ನಿಮಗೆ, ಮೇ ಬರಬೇಕಮ್ಮ. ಮೇ ಬಂದ ನಂತರ ಶುಕ್ರಭುಕ್ತಿ ಸ್ಟಾರ್ಟ್ ಆಗುತ್ತೆ, ಶುಕ್ರಭುಕ್ತಿ ಸ್ಟಾರ್ಟ್ ಆದಾಗ ಮದುವೆ ವಿಚಾರಗಳಲ್ಲಿ ಪ್ರೊಸೀಡ್ ಆಗುವಂಥ ಯೋಗ ನಿಮ್ಮ ಪಾಲಿಗಮ್ಮ. ಓಕೆನಾ? ಓಕೆ ಸರಿ. ಮದುವೆಗೆ ಏನು ಪ್ರಯತ್ನ ಮಾಡಿದ್ರಮ್ಮ ಹೇಳಿ. ಕೆಲಸದ ನಾನು ಬೇರೆ ನೋಡ್ತಾ ಇದ್ದೀನಿ, ನೀವು ಹೇಳಿದ ಕರೆಕ್ಟ್ ಇರಿಟೇಷನ್ ಎಲ್ಲ ಇದೆ ನನ್ಗೆ ಕರೆಂಟ್ ಕೆಲಸದಲ್ಲಿ. ಅದಕ್ಕೋಸ್ಕರ ನಾನು ಈ ಜಾಬ್ ಬಿಡ್ಲಾ ಇಲ್ಲ ಹೊಸ ನಾನು ಹೊಸ ಹುಡುಕ್ಬೇಕು. ನೋಡಿ, ಅವಸರ ಮಾಡ್ಲಿಕ್ಕೆ ಹೋಗ್ಬೇಡಿ, ಅವಸರ ಮಾಡಬಾರ್ದು ಯಾವುದೇ ಕಾರಣ ಕೂಡ. ಈಗ ಏನಾಗುತ್ತೆ ಅಂದ್ರೆ ನಿಮ್ಮ ಜಾತಕದಲ್ಲಿ ಮಾಂದಿ ಮೇಲೆ ಶನಿಯ ಭ್ರಮಣ ಆಗ್ತೊಂಡು ಅದಕ್ಕೋಸ್ಕರ ಕೆಲಸದಲ್ಲಿ ತುಂಬಾ ವಿಪರೀತ ಇರಿಟೇಷನ್ ಇರ್ತದೆ. January 25 ಬಂದ ನಂತರ ಈ ಇರಿಟೇಷನ್ ಕಡಿಮೆ ಆಗುತ್ತೆ, ಕೆಲಸದಲ್ಲಿ ನಿಮಗೆ ಪ್ರೊಸೀಡ್ ಆಗುವಂತ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ, ಹೆದರುವಂತ ಅವಶ್ಯಕತೆಗಳಿಲ್ಲ. ಶುಕ್ರಭುಕ್ತಿ ಬಂದ ನಂತರ ಅಂದ್ರೆ ಕೇತುವಿನಲ್ಲಿ ಶುಕ್ರಭುಕ್ತಿ ಬಂದ ನಂತರ ಏನಾಗುತ್ತೆ, ಮದುವೆ ವಿಚಾರಗಳಲ್ಲಿ ಮುಂದೆ ಹೋಗುವಂತ ಯೋಗ. ಅದು ಕೂಡ ಮದುವೆ ಯಾರ ಜೊತೆ ಆಗುತ್ತಮ್ಮ ಅದರ ಬಗ್ಗೆ ಮತ್ತೆ ಫೋನ್ ಮಾಡಿ ಕೇಳಿಮ್ಮ. ಏಪ್ರಿಲ್ ಬರಲಿ, ಏಪ್ರಿಲ್ ಅಲ್ಲಿ ಫೋನ್ ಮಾಡಿ ಕೇಳಿ ಹೇಗೆ ಮದುವೆ ಆಗುತ್ತೆ ಅಂತ ಹೇಳ್ತೀನಿ. ಓಕೆನಾ? ಹಲೋ
ಓಕೆ ಅಮ್ಮ, ಒಳ್ಳೇದಾಗ್ಲಿ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬಾ ತುಂಬಾ ಧನ್ಯವಾದಗಳು. ಸ್ಟನ್ ಆಗ್ಬಿಟ್ರಲ್ಲಿ ಕೇಳಿ ಏನು ಮಾಡೋಕ್ಕಾಗಲ್ಲ ಅಂತ ಪರಿಸಿ. ಓಕೆ ರೈಟ್, ಬಂದ ಮೇಡ. ಸೊ ಗೊತ್ತಾಯ್ತು ನಿಮಗೆ ರಾಹು ಯಾವ ರೀತಿ ಫಲಾಫಲನ ಕೊಡ್ತಾನಂತೆ. ಇನ್ನೂ ಕೂಡ ನೆನ್ಪಿಟ್ಕೊಳ್ಳಿ, ಈಗ ನಿಮ್ಮ ಜಾತಕದಲ್ಲಿ ರಾಹು ಇದ್ದಾನೆ. ಓಕೆ, ರಾಹು ಇದ್ದಾನೆ ರಾಹುವಿನ ಪಕ್ಕದಲ್ಲಿ. ಈಗ ರಾಹು ಡಿಗ್ರಿ ವೈಸ್ ನೋಡಬೇಕಾದ್ರೆ ರಾಹು ಏನು ಮಾಡ್ದಾನೆ, 30ನೇ ಡಿಗ್ರಿಗೆ ಬಂದ ಆತ 29 28 ಹೀಗೆ ಕಡಿಮೆ 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 ಆಗ್ತಾ ಮತ್ತೆ ಹಿಂದಿನ ರಾಶಿಗೆ ಆತ ಹೊರಟೋಗ್ತಾನೆ. ಓಕೆನಾ, ಆತ ಆ್ಯಂಟಿ ಕ್ಲಾಕ್ ವೈಸ್ ಯಾವತ್ತಿದ್ರೂ ಹೋಗುವಂಥದ್ದು. ಈಗ ಅಲ್ಲಿ ರಾಹುವಿನ ಹತ್ತಿರ ಯಾರಿದ್ದಾರೆ ನೋಡಿ, ಒಂದು ವೇಳೆ ರಾಹುವಿನ ಹತ್ತಿರ ಅಲ್ಲಿ ಶುಕ್ರ ಬಂದು ಸೇರ್ಕೊಂಬಿಟ್ಟಿದ್ದಾನೆ, ಪ್ರೀತಿ ಪ್ರೇಮ ಅಂತ ವಿಶೇಷ ತಲೆಗೆಡಿಸ್ಕೊಳ್ತೀರಾ. ರಾಹುವಿನ ಹತ್ರ ಶನಿ ಬಂದುಬಿಟ್ಟ, ನಿಮಗೆ ಕೆಲಸದ ವಿಚಾರದಲ್ಲಿ ತುಂಬ ಮೋಸ ಹೋಗಿಬಿಡ್ತೀರ. ರಾಹುವಿನ ಜೊತೆಗೆ ಅಲ್ಲಿ ಗುರು ಬಂದುಬಿಟ್ಟ ಅಂತ ಇಟ್ಕೊಳ್ಳೋಣ ಅಲ್ವಾ. ನಿಮಗೆ ವಿಶೇಷ ರೀತಿಯಲ್ಲಿ ನಿಮ್ಮ ಮಕ್ಕಳಿಗೆ ಸಂಬಂಧಪಟ್ಟಂತೆ ಕುಟುಂಬಕ್ಕೆ ಸಂಬಂಧ ವಿಚಾರದಲ್ಲಿ ಮೋಸ ಹೋಗ್ತೀರಾ ಅಥವಾ ತೊಂದರೆಗಳು ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಈ ರೀತಿಯಾಗಿ ಅದು ರಿಸಲ್ಟ್ ಕೊಡುತ್ತೆ. ನೋಡಬೇಕು ರಾಹುವಿನ ಅಕ್ಕಪಕ್ಕ ಯಾರಿದ್ದಾರೆ ಅಂತ, ರಾಹುವಿನ ಹಿಂದೆ ಯಾರಿದ್ದಾರೆ, ಮುಂದೆ ಯಾರಿದ್ದಾರೆ. ಡಿಗ್ರಿ ವೈಸ್ ನೋಡ್ಕೊಳ್ಬೇಕಾದ್ರೆ ಡಿಗ್ರಿ ವೈಸ್ ನೋಡಿಕೊಂಡ್ರೆ ಏನಾಗುತ್ತೆ, ಪಕ್ಕ ಆಗುತ್ತೆ ಈ ವರ್ಷ ಇಂಥದ್ದೇ ರಿಸಲ್ಟ್ ನಮ್ಮ ಪಾಲಿಗೆ ಖಂಡಿತ ಬಂದೇ ಬರುತ್ತೆ. ಅದರ ಬಗ್ಗೆ ಜಾಗ್ರತೆ ಕೂಡ ಮಾಡಲಿಕ್ಕೆ ನಿಮ್ಮ ಪಾಲಿಗೆ ಖಂಡಿತ ಸಾಧ್ಯತೆ ಉಂಟು ಅಂತ ಹೇಳಿದ್ರೆ ಓಕೆನಾ, ಗೊತ್ತಾಗ್ಬಿಡ್ತು. ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡೋಣ. ಹಲೋ ಹಲೋ ನಮಸ್ತೆ. ಹಲೋ ಹಲೋ ನಮಸ್ತೆ. ನನ್ನ ಮಗನ ಬಗ್ಗೆ ಕೇಳಲಿಕ್ಕೆ. ನಿಮ್ಮ ಹೆಸರು ಹೇಳಿಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ನಿಮ್ಮ ಹೆಸರು ಹೇಳಿ ತಾಯಿ, ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ಹಲೋ ಹಲೋ, ನಿಮ್ಮ ಹೆಸರು ಹೇಳಿ ತಾಯಿ. ರುಕ್ಮಿಣಿ. ಎಲ್ಲಿಂದ ಕರೆ ಮಾಡೋದಮ್ಮ? ನೀವು ಮಾರ್ಗದಿಂದ. ಯಾರ ಬಗ್ಗೆ ತಿಳ್ಕೋಬೇಕಮ್ಮ? ಮಂಗಳೂರು ಸರ್. ಅಮ್ಮ ಟಿವಿ ನೋಡ್ಕೊಂಡೆಲ್ಲ ಮಾತಾಡಬೇಡಿ, ನನ್ನ ಮಾತಿಗೆ ಕಾನ್ಸಂಟ್ರೇಷನ್ ಮಾಡಿ. ಯಾರ ಬಗ್ಗೆ ತಿಳ್ಕೋಬೇಕು ಅಮ್ಮ ನನಗೆ ಹೇಳಿ. ಸಂದೀಪ್ ಸರ್, ನನ್ನ ಮಗಂದೆ ಸರ್. ಓಕೆ, ಅವನ ಹುಟ್ಟಿದ ದಿನಾಂಕ ಹೇಳಿ ತಾಯಿ. 31/7/99. ಓಕೆ, ಸಮಯ ಹೇಳಿಮ್ಮ. ಮಧ್ಯಾಹ್ನ 12:30. ಆಯ್ತಮ್ಮ, ಪರವಾಗಿಲ್ಲ. ನಕ್ಷತ್ರ ಶತಭಿಷ ನಕ್ಷತ್ರನೇ ಇದು? ಹೌದೌದು. ಶತಭಿಷ ನಕ್ಷತ್ರ ಕುಂಭರಾಶಿಯ ಜಾತಕ ಇದು ಅಲ್ವಾ ಅಮ್ಮ? ಏನು ಕೆಲಸ ಮಾಡ್ತಾನಮ್ಮ, ಓದ್ತಾ ಇದ್ದಾನ? ಓದಿ ಆಗಿದೆ ಸರ್, ಐ ಟಿ ಮಾಡಿದ್ದಾನೆ, ಕಾರ್ ಮೆಕ್ಯಾನಿಕ್. ಈಗ ಮೊನ್ನೆ ಕೆಲ್ಸಕ್ಕೆ ಹೋಗಿದ್ದಾನೆ, ಟೂ ವೀಲರ್ ಕಂಪನಿಗೆ. ಅಲ್ಲಿ ಬಿದ್ದು ಕೈ ಮುರಿದಿದ್ದಾನೆ, ಈಗ ಸ್ವಲ್ಪ ಕಡಿಮೆ ಆಗಿದೆ. ಅದೇ ಈಗ ಕೆಲಸದ್ದು ಏನ ಅಂತ ಕೇಳಲಿಕ್ಕೆ ಒಂದು. ನೋಡಿ ಮೇ, ಜಾತಕದಲ್ಲಿ ಏನಾಗುತ್ತೆ, ಜಾತಕದಲ್ಲಿ ಶನಿ ನೀಚಮ್ಮ. ಓಕೆನಾ, ಶನಿ ದಶೆ ಸ್ಟಾರ್ಟ್ ಆಗಿದೆ. ಶನಿ ಈ ಜಾತಕದಲ್ಲಿ ನೀಚ ಅಂತ ಹೇಳ್ತೀನಿ. ಶನಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇಲ್ಲ. ಅವನಿಗೆ ಬರುವ ಜನವರಿ 25ನೇ ತಾರೀಕಿನವರೆಗೆ ಕೂಡ ಕೆಲಸದ ವಿಚಾರದಲ್ಲಿ ತೊಂದರೆ ಒಂದು ಇದ್ದೇ ಇರ್ತದೆ. ಅನಂತರ ಅವನು ಕೆಲಸ ಮಾಡಿ ಮಾಡ್ತಾನೆ, ಪರವಾಗಿಲ್ಲ. ಈ ಜಾತಕ ವಿಶೇಷ ರೀತಿಯಲ್ಲಿ ನಾನು ನೋಡಬೇಕಾದ್ರೆ ಸ್ವಲ್ಪ ಆಲಸ್ಯಕ್ಕೆ ಒಳಪಡುವಂಥ ಜಾತಕಮ್ಮ. ತುಂಬ ಆಲಸ್ಯ ಇರ್ತದೆ, ತುಂಬ ಚೆನ್ನಾಗಿ ಹೋಗುವುದಿಲ್ಲ, ತುಂಬ ಲೈಫಲ್ಲಿ ಮೆಹನತ್ತಂತೂ ಖಂಡಿತ ಮಾಡುವುದಿಲ್ಲ ಅಂತ ಹೇಳ್ತೇನೆ ಅಂಥ ಪರಿಸ್ಥಿತಿ. ಅದರ ಜೊತೆಗೆ ಏನಾಗುತ್ತೆ, ಅವಸರ ಸ್ವಲ್ಪ ಜಾಸ್ತಿ, ಅವರಿಗೆ ಸಿಟ್ಟು ಕೂಡ ಸ್ವಲ್ಪ ಜಾಸ್ತಿ ಅಂತ ಹೇಳ್ತೇನೆ. ಅದರ ಜೊತೆಗೆ ಏನಾಗುತ್ತೆ ಅಂದರೆ ಪ್ರಯಾಣ ಮಾಡ್ತಾರೆ ಅಂತ ಅಂದರೆ ದೂರ ದೂರ ಪ್ರಯಾಣ ಮಾಡ್ತಾರೆ ಇವರು. ಊರಲ್ಲಿ ಇರುವುದಿಲ್ಲ, ಮನೆಯಲ್ಲಿ ಇರುವುದಿಲ್ಲ, ಇನ್ನೂ ದೂರ ಹೊರಟೋಗ್ತಾರೆ ಅಂತ ಇಂಡಿಕೇಶನ್ ಮಾಡ್ತಾ ಆಯ್ತಾ? ಏನು ಹಲೋ ಏನಮ್ಮ, ನಿಮಗೆ ಕೇಳಿಸ್ತಾ ಉಂಟಾ ಇಲ್ವಮ್ಮ? ಸುಮ್ಮನೆ ನಾನು ಇಲ್ಲಿ ಬಡಬಡ ಅಂತ ಹೇಳಿಕೊಂಡು ನೀವು ಏನು ಮಾಡಿ? ಏನಮ್ಮ, ಒಂದು ಆನ್ಸರ್ ಸರಿಯಾಗಿ ಮಾಡೋದಿಲ್ಲ, ನಾನು ಅಷ್ಟು ಹೇಳ್ತಾ ಇದ್ದೇನೆ, ಏನಂತಲೇ ಗೊತ್ತಿಲ್ಲ. ಅದು ಅವನಿಗೆ ಅದು ಇರ್ತದಮ್ಮ ಆ ರೀತಿ, ಅದೆಲ್ಲ ಮಕ್ಕಳು ಹಾಗೇನೆ ಇರೋದು, ಏನು ತೊಂದರೆ ಇಲ್ಲ ಅದರಲ್ಲಿ, ಏನು ದೊಡ್ಡ ಸಂಗತಿ ಏನಿಲ್ಲ. ಅಂದರೆ ಅದು ನಿಮ್ಮ ಶನಿಯಲ್ಲಿ ಮೇಷರಾಶಿಯಲ್ಲಿ ಇರುವುದರಿಂದ ಸ್ವಲ್ಪ ಅವಸರ ಜಾಸ್ತಿ, ಸ್ವಲ್ಪ ಸಿಟ್ಟು ಜಾಸ್ತಿ, ಅದು ಮಾತು ಒಂದು ಬೇರೆ. ಅದು ಅವಸರ ಮಾಡಬಾರ್ದು ಅಂತ ಹೇಳಿ. ಓಕೆನಾ, ಅವಸರ ಮಾಡಬಾರ್ದು. ಮತ್ತೆ ಅದಕ್ಕೆ ಏನು ಮಾಡ, ಅದಕ್ಕೆ ರೆಮಿಡಿ ಇಲ್ಲ, ಇಲ್ಲ ಏನಾಗುದಿಲ್ಲಮ್ಮ. ಜನವರಿ 25ನೇ ತಾರೀಕಿನವರೆಗೆ ವೆಯ್ಟ್ ಮಾಡಿಮ್ಮ, ಆನಂತರ ಖಂಡಿತ ಒಳ್ಳೇದಾಗುತ್ತೆ. ಹೆದರಬೇಡಿ ನೀವು, ಆರೋಗ್ಯದ ಬಗ್ಗೆ ತುಂಬ ಗಮನ ಕೊಡ್ಲಿಕ್ಕೆ ಹೇಳಿ ಅವನಿಗೆ. ಆಲ್ರೆಡಿ ಅವನಿಗೆ ಆರೋಗ್ಯದಲ್ಲಿ ಪ್ರಾಬ್ಲಮ್ ಈಗಲೇ ಕ್ರಿಯೇಟ್ ಆಗಿದೆ. ನಾನು ಏನು ಹೇಳ್ತಾ ಇದ್ದಾನೆ ಅಂದರೆ, ಅವನು ಮನೆಯಿಂದ ದೂರ ಹೋಗ್ತಾನಮ್ಮ, ಮನೆ ಹತ್ತಿರ ಇರೋದಿಲ್ಲ. ಅರ್ಥ ಆಯ್ತಾ? ಹಾಂ, ಪ್ರಯಾಣ ಪ್ರಿಯ. ಪ್ರಯಾಣ ಪ್ರಿಯ ಅಂದರೆ ತಿರುಗಾಡ್ತಾ ಇರಬೇಕು, ಇರುವುದಿಲ್ಲ ಒಂದು ಕಡೆ. ಅವನಿಗೆ ವಿದೇಶಕ್ಕೆ ಕಳಿಸ್ಬಿಡಿಮ್ಮ, ಅಲ್ಲಿ ವಿದೇಶದಲ್ಲಿ ತುಂಬಾ ಚೆನ್ನಾಗಿರ್ತಾನೆ, ಪರವಾಗಿಲ್ಲ. ಅದಕ್ಕೋಸ್ಕರ ಪ್ರಯತ್ನ ಮಾಡಿಮ್ಮ. ಈಗ ಪ್ರಯತ್ನ ಮಾಡೋದು ಬೇಡ, 2022 ಬರಬೇಕಮ್ಮ. ಶನಿಯಲ್ಲಿ ಶನಿ ಭುಕ್ತಿ ಮುಗಿದು ಮತ್ತೆ ಬುಧ ಭುಕ್ತಿ ಸ್ಟಾರ್ಟ್ ಆಗಬೇಕು. ಆ ಮೂಮೆಂಟಲ್ಲಿ ಅವನಿಗೆ ಏನಾಗುತ್ತೆ, ಪ್ರೋಗ್ರೆಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೆ ಬರಲಿಕ್ಕೆ ಬಿಡುವುದಿಲ್ಲಮ್ಮ. ಫ್ಯೂಚರ್ ಇಸ್ ವೆರಿ ಬೆಟರ್, ತುಂಬ ಒಳ್ಳೆ ಫ್ಯೂಚರ್ ಇದೆ ಅವನಿಗೆ, ಪರವಾಗಿಲ್ಲ. ಆಲಸ್ಯವನ್ನು ಸ್ವಲ್ಪ ಬಿಡಬೇಕಾದ ಅನಿವಾರ್ಯ ಆಯ್ತಮ್ಮ. ಇಷ್ಟು ಮಾಡ್ಕೊಳ್ಳಿ, ಒಳ್ಳೇದಾಗಲಿ ತಾಯಿ. ಓಕೆನಾ? ಒಳ್ಳೇದಾಗ್ಲಿ, ನಿಮ್ಮ ಹೋಗ್ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದ. ನಾನೇನೋ ಹೇಳ್ತಾ ಇರ್ತೇನೆ, ನೀವೇನೋ ಮಾಡ್ತಾ ಇರ್ತೀರಲ್ವ, ಕೇಳ್ತಾ ಇರ್ತೀರ, ಕೇಳ್ತೀರ ಅಲ್ಲ, ಒಂದು ಕೂಡ ಅರ್ಥ ಆಗಲ್ಲ. ಓಕೆ, ನಿಮ್ಮ ಜಾತಕದಲ್ಲಿ ರಾಹು ಎಲ್ಲಿರ್ತಾನಪ್ಪ, ರಾಹುವಿನ ಅಕ್ಕಪಕ್ಕ ಯಾರಿರ್ತಾರೆ, ಆ ರಿಸಲ್ಟ್ ನಿಮ್ಮ ಪಾಲಿಗೆ ಈ ವರ್ಷ ಬರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತೆ. ಅದರ ಜೊತೆಗೆ ಗೋಚರದಲ್ಲಿ ಯಾರಿದ್ದಾರೆ, ಗೋಚರದಲ್ಲಿ ಕೂಡ ಆತ ಮಿಥುನ್ ರಾಶಿಯಲ್ಲಿ ಆರಿದ್ರ ನಕ್ಷತ್ರದಲ್ಲಿ ಸದ್ಯದ ಮಟ್ಟಿಗೆ ಹೋಗ್ತಾ ಇದ್ದಾನೆ ರಾಹು. ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ನಿಮಗೆ ರಿಸಲ್ಟ್ ಪ್ರೊಡ್ಯೂಸ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಒಟ್ಟಾರೆ ನೋಡಲಿಕ್ಕೆ ಹೋದರೆ ಈ ವರ್ಷ ಎಲ್ಲೊಂದು ಕಡೆ ಸ್ವಲ್ಪ ಆಕ್ಸಿಡೆಂಟ್ಗಳ ವರ್ಷ ಅಂತ ಹೇಳ್ಬೋದಲ್ವ. ಅಕಸ್ಮಾತ್
ಆಕಸ್ಮಿಕ ಘಟನೆಗಳ ವರ್ಷ, ಆಕ್ಸಿಡೆಂಟ್ಗಳ ವರ್ಷ, ಪ್ರೀತಿ ಪ್ರೇಮ ಕೊಲೆ ಅದು ಇದು ಅಂತ ಹೆಚ್ಚಾಗಿ ನಡೆಯುವಂತಹ ವರ್ಷ ಈ ವರ್ಷ ಅಂತ ಹೇಳ್ತೇನೆ. ಅತ್ಯಾಚಾರದ ಪ್ರಕರಣಗಳು ಜಾಸ್ತಿ ಆಗುವಂಥ ವರ್ಷ 2020 ತುಂಬ ಒಳ್ಳೆಯ ರಿಸಲ್ಟ್ ಅಂತೂ ಖಂಡಿತ ಅಲ್ಲ. ಅದರ ಜೊತೆಗೆ ಎಲ್ಲೋ ಒಂದು ಕಡೆ ಈ ಅನ್ವೇಷಣೆ ಮಾಡುವವರಿಗೆ ಅಲ್ವಾ, ಹೊಸ ಹೊಸ ಅನ್ವೇಷಣೆಗಳು ಮಾಡುವವರಿಗೆ ಮಾತ್ರ ತುಂಬ ಫೇವರಬಲ್ ಆದ ವರ್ಷ, ಪರವಾಗಿಲ್ಲ. ಕೆಮಿಕಲ್ ಲೆವೆಲಲ್ಲಿ ಕೆಲಸ ಮಾಡುವವರಿಗೆ, ಅನ್ವೇಷಣೆ ಮಾಡುವವರಿಗೆ, ನೀವೇನೇ ರಿಸರ್ಚ್ ಮಾಡೋದಾದರೂ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಪರವಾಗಿಲ್ಲ. ಏನಾದರೂ ಹೊಸ ಹೊಸ ಉತ್ಪನ್ನಗಳು ಮಾರುಕಟ್ಟೆಗೆ ದಾಳಿ ಇಡ್ಬೋದು, ಮಾರುಕಟ್ಟೆಗೇನೆ ಬರ್ಬೋದು ಹೊಸ ಹೊಸ ಉತ್ಪನ್ನ, ಈ ರೀತಿ ಉಂಟು ನಮ್ದು, ಈ ರೀತಿ ಉಂಟು ಅಂತ ಏನೊಂದು ಹೊಸ ಹೊಸ ಟೆಕ್ನಾಲಜಿ ಬರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳೋದು. ಮೊಬೈಲ್ನಲ್ಲಿ ಬರ್ಬೋದು, ಟಿವಿಯಲ್ಲಿ ಬರ್ಬೋದು, ವಾಹನದಲ್ಲಿ ಬರ್ಬೋದು, ಅಥವಾ ಬೇರೆ ಯಾವುದರಲ್ಲಿ ಕೂಡ ಬರ್ಬೋದು, ಯಾವ ರಂಗದಲ್ಲಿ ಕೂಡ ಬರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಓಕೆನಾ? ರಾಹು ಎಲ್ಲೆಲ್ಲಿದ್ದಾನೆ, ಆತನ ಅಕ್ಕಪಕ್ಕ ಯಾರಿದ್ದಾರೆ, ಸೊ ಇದನ್ನು ನೋಡಿಕೊಂಡು ನಿಮಗೆ ರಿಸಲ್ಟ್ ಖಂಡಿತ ಗೊತ್ತಾಗುತ್ತೆ ಯಾವ ರೀತಿ ಅದು ಕೆಲಸ ಮಾಡುತ್ತೆ ಅಥವಾ ಒಳ್ಳೇದು ಮಾಡುತ್ತೆ ಕೆಟ್ಟದ್ದು ಮಾಡುತ್ತೆ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಪರಿಹಾರ ಏನು ಮಾಡಬೇಕು ಖಂಡಿತ ಅದನ್ನು ಕೂಡ ಹೇಳಿಕೊಡ್ತೇನೆ, ನಿಮಗೆ ಇಂಟ್ರೆಸ್ಟಿಂಗ್ ಇದೆಲ್ಲ. ಓಕೆನಾ? ಸೊ ಅದೇ ರೀತಿ ಈ ವರ್ಷ ಸ್ವಲ್ಪ ಜಾಗೃತರಾಗಿರಬೇಕಾಗುತ್ತೆ, ಕೆಲವೊಂದು ವಿಚಾರಗಳಲ್ಲಿ ತುಂಬ ಕೇರ್ ತಗೊಳ್ಬೇಕಾದ ಅನಿವಾರ್ಯತೆ ನಮ್ಮ ಪಾಲಿಗೊಂದು ಖಂಡಿತ ಇದ್ದೇ ಇರ್ತದೆ. ಓಕೆ, ಗೊತ್ತಾಗ್ಬಿಡುತ್ತೆ. ಈಗ ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡ್ಬಿಡೋಣ. ಹಲೋ. ಹಲೋ, ನಮಸ್ತೆ ಗುರುಜಿ. ಹ್ಯಾಪಿ ನ್ಯೂ ಇಯರ್ ಗುರುಜಿ. ತುಂಬ ಧನ್ಯವಾದಗಳಮ್ಮ, ನಿಮಗೂ ಕೂಡ ಹೊಸ ವರ್ಷದ ಶುಭಾಶಯಗಳಮ್ಮ. ಥ್ಯಾಂಕ್ ಯು ಸರ್. ಸರ್, ಯಾರು ಮಾತಾಡ್ತಿದ್ರೆ ಮೇಲಿಂದ? ನನ್ನ ಹೆಸರು ವಿಜಯ ಅಂತೇಳಿ, ಬೆಳ್ತಂಗಡಿಯಿಂದ ಸರ್. ಯಾರ ಬಗ್ಗೆ ತಿಳ್ಕೊಬೇಕು? 36 1981 ಸರ್. 30 3 0 3 0 ಹೌದು ಸರ್. 36 ಹೌದು ಸರ್. 1981 ಸಮಯ 5:15 AM. ನಕ್ಷತ್ರ ಗೊತ್ತಮ್ಮ? ರೋಹಿಣಿ ನಕ್ಷತ್ರ ಸರ್. ಓಕೆ, ರೋಹಿಣಿ ನಕ್ಷತ್ರ ವೃಷಭ ರಾಶಿಯ ಜಾತಕ ಅಲ್ವಮ್ಮ? ರೋಹಿಣಿ ನಕ್ಷತ್ರ ವೃಷಭ ರಾಶಿಯ ಜಾತಕ. ನೋಡಿಮ್ಮ, ಜಾತಕ ಏನು ಹೇಳುತ್ತೆ ಅದರ ಬಗ್ಗೆ ಸ್ವಲ್ಪ ಹೇಳಿಕೊಡ್ತೇನೆ ನಿಮಗೆ. ರೋಹಿಣಿ ನಕ್ಷತ್ರ ವೃಷಭ ರಾಶಿ ಜಾತಕ ಇದು ಮಿಥುನ ಲಗ್ನದ ಜಾತಕಮ್ಮ. ಈ ಜಾತಕದಲ್ಲಿ ಸದ್ಯಕ್ಕೆ ಗುರುದೇಶ ನಡೀತೊಂಡಮ್ಮ. ಓಕೆನಾ? ಸದ್ಯಕ್ಕೆ ಗುರುದೇಶ ಸ್ಟಾರ್ಟ್ ಆಗಿದೆ. 2009 ಗುರುದೇಶ ಸ್ಟಾರ್ಟ್ ಆಗಿದೆ. 2025 ಕೂಡ ಗುರುದೇಶ ಇರ್ತದಮ್ಮ. ಈ ಜಾತಕವನ್ನು ನೋಡಿಕೊಂಡಾಗ ಏನಾಗುತ್ತೆ, ವಿಶೇಷ ರೀತಿಯಲ್ಲಿ ಗುರುವಿನ ಕಾಂಬಿನೇಷನನ್ನು ನೋಡಿಕೊಂಡಾಗ ಅಥವಾ ಗುರುದೇಶನ ನೋಡಿಕೊಂಡಾಗ ಆರೋಗ್ಯದ ಬಗ್ಗೆ ತುಂಬ ಗಮನ ಕೊಡಬೇಕಂತ ತುಂಬ ಇಂಡಿಕೇಷನ್ ಉಂಟಮ್ಮ. ಆರೋಗ್ಯದ ಬಗ್ಗೆ ತುಂಬ ಗಮನ ಕೊಡಿ ಅಂತ ಹೇಳ್ತೇನೆ. ಸೂರ್ಯ ಭುಕ್ತಿ ನಡೀತೊಂಡು, ಸೂರ್ಯ ಭುಕ್ತಿ ಕೂಡ ಅದನ್ನೇ ಇಂಡಿಕೇಷನ್ ಮಾಡ್ತಾ ಇದ್ದಾನೆ ಆರೋಗ್ಯದ ಬಗ್ಗೆ ಗಮನ ಕೊಡಿ ಅಂತ. ಸೊ ಏನು ತಿಳ್ಕೊಳ್ಬೇಕಮ್ಮ, ಹೇಳಿಬಿಡಿತಾಯಿ. ನನ್ನದು ಇನ್ನು ಫ್ಯೂಚರಲ್ಲಿ ಮತ್ತೆ ನನ್ನದು ಮ್ಯಾರೇಜ್ ಲೈಫ್ ಸ್ವಲ್ಪ ಹೇಳಬೇಕಿತ್ತು. ನೋಡಿಮ್ಮ, ನಾನು ಇದರ ಬಗ್ಗೆ ಮಾತಾಡಬೇಕಾದ್ರೆ ಇದು ತುಂಬ ಉದ್ದ ಪ್ರೊಸೀಜರ್ ಅಮ್ಮ, ಗೊತ್ತಾಯ್ತಾ? ಈಗ ನಿಮ್ಮ ಫ್ಯೂಚರ್ ಮತ್ತು ಮ್ಯಾರಿಡ್ ಲೈಫ್ ಬಗ್ಗೆ ಮಾತಾಡಬೇಕಾದ್ರೆ ಇದು ತುಂಬ ಉದ್ದ ಪ್ರೊಸೀಜರ್. ಬಟ್ ನಾನು ಇಷ್ಟಂತೂ ಹೇಳಬಲ್ಲೆ ನಿಮಗೆ, ಈ ಜಾತಕ ಏನಾಗುತ್ತೆ ಅಂದರೆ ನಿಮ್ಮ ಜಾತಕದ ಪ್ರಕಾರ ನೀವು ನೋಡ್ಕೊಳ್ಬೇಕಾದ್ರೆ ಈ ಜಾತಕ ಮೋಸ ಹೋಗುವಂಥ ಜಾತಕಮ್ಮ. ನೀವು ತುಂಬ ಮೋಸ ಹೋಗ್ತೀರ ಲೈಫಲ್ಲಿ, ನಿಮಗೆ ತುಂಬ ಸುಲಭ ಅಲ್ಲ ನಿಮ್ಮನ್ನು ನೀವು ನಿಭಾಯಿಸುವಂಥದ್ದು, ಅಥವಾ ಯಾವುದು ಕೂಡ ನಿಮ್ಮ ಪಾಲಿಗೆ ಬರುವಂಥದ್ದು ಮೋಸ ಆಗಿಯೇ ಬರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಇರ್ತದಮ್ಮ. ಕೇರ್ ತೊಗೊಳ್ಬೇಕಾದ ಅನಿವಾರ್ಯತೆ ನಿಮ್ಮ ಪಾಲಿಗೆ ಒಂದು ಖಂಡಿತ ಉಂಟು. ಈಗ ನೀವು ಹೇಳಿದರೆ ಮ್ಯಾರೇಜ್ ಬಗ್ಗೆ ಅಂತ, ಸೊ ಮ್ಯಾರೇಜ್ ಬಗ್ಗೆನೇ ನಾನು ಮಾತಾಡಬೇಕಾದ್ರೆ ಈ ಜಾತಕದ ಮ್ಯಾರೇಜ್ ಬಗ್ಗೆ ಮಾತಾಡಿದ್ರೆ ಡುವೆಲ್ ಸ್ವಭಾವ, ಎರಡು ಸ್ವಭಾವದಲ್ಲಿ ಮ್ಯಾರೇಜ್ ಇರ್ತದಮ್ಮ. ಒಳ್ಳೆಯದು ಕೆಟ್ಟದ್ದು ಎರಡು ಕೂಡ ಇರ್ತದಮ್ಮ ಅದರಲ್ಲಿ, ಅದನ್ನು ನಿಭಾಯಿಸ್ಬೇಕು. ಬಟ್ ಪ್ರಾಬ್ಲಮ್ ಯಾರು ಕೊಡ್ತಾ ಇದ್ದಾರೆ, ಪ್ರಾಬ್ಲಮ್ ಕೊಡೋದೇ ಗುರು ಅಮ್ಮ. ಗುರು ಏನು ಮಾಡ್ತಾನೆ, ಶನಿ ಜೊತೆಗೆ ಸೇರ್ಕೊಂಡಿದ್ದಾನೆ, ಶನಿ ಕನ್ಯಾರಾಶಿಯಲ್ಲಿದ್ದಾನೆ. ಸೊ ಗುರುವಿಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಈ ಜಾತಕ ತುಂಬ ಫೇವರಬಲ್ ಅಲ್ಲಮ್ಮ. ಇಲ್ಲೊಂದು ಕಡೆ ಆ ಮೃತ್ಯುತುಲ್ಯ ಕಷ್ಟಗಳನ್ನು ಅನುಭವಿಸಿ ಬರಬೇಕಂದ್ರೆ ಇಂಡಿಕೇಷನ್ ಅಮ್ಮ ಅದು, ಅರ್ಥ ಆಯ್ತಾ? 2000 ಎಲ್ಲಿಂದ ಗುರುದೇಶ ಸ್ಟಾರ್ಟ್ ಆಗಿದೆ ಅಲ್ಲಿಂದ ಕೂಡ, 2009 ಗುರುದೇಶ ಸ್ಟಾರ್ಟ್ ಆಗಿ ಅಲ್ಲಿಂದ ಕೂಡ ಈಗ 9 ಆಯಿತು, 10 ಆಯಿತು ಈಗ. ಅಂದರೆ ಮೃತ್ಯುತುಲ್ಯ ಕಷ್ಟಗಳನ್ನು ಅನುಭವಿಸಿ ನೀವು ಮುಂದೆ ಬರ್ತೀರಾ ಅಂತ ಇಂಡಿಕೇಷನ್ ಉಂಟಮ್ಮ. ಅದರ ಬಗ್ಗೆ ತುಂಬ ಗಮನ ಕೊಡಿಮ್ಮ. ಆರೋಗ್ಯದ ಬಗ್ಗೆ ನನ್ನ ಲೆಕ್ಕದಲ್ಲಿ ವಿಶೇಷ ಗಮನ ಕೊಡಿಮ್ಮ, ಪರವಾಗಿಲ್ಲ. ಅದರ ಜೊತೆಗೆ ಏನು ಮಾಡಿ ಅಂದರೆ ಈ ಒಂದು ಗುರುವಿಗೆ ಸಂಬಂಧಪಟ್ಟದ್ದೇ ಸ್ವಲ್ಪ ಕಡಲೆಕಾಳಿಂದ ಪ್ರತಿದಿನ ನಿವಾಳಿಸಿ ತೆಗೆದು ಅದನ್ನು ಹರಿವ ನೀರಲ್ಲಿ ಬಿಡ್ತಾ ಬನ್ನಿಮ್ಮ. ಅಥವಾ ದೂರ ಎಲ್ಲಾದರೂ ಯಾರಾದರೂ ಕಾಲು ಹಾಕದಂಥ ಜಾಗದಲ್ಲಿ ಅದನ್ನು ಬಿಟ್ಟು ಬಿಡಿಮ್ಮ, ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಅಂತ ಬಂದೇ ಬರ್ತದಮ್ಮ. ಸರಿನಾ? ಓಕೆ ಸರ್. ಮ್ಯಾರಿಡ್ ಲೈಫಿಗೆ ಏನಾದರೂ ಒಂದು ರೆಮಿಡಿಸ್ ಏನಾದರೂ ನೀವು ಪರ್ಸನಲ್ ಆಗಿ ಬಂದರೆ ಹೇಳಬಹುದಮ್ಮ ನನ್ನ ಪಾಲಿಗೆ. ಓಕೆನಾ? ಸೊ ಅದೇ ಹೇಳಿದ್ದು ನಾನು, ಉದ್ದ ಪ್ರೊಸೀಜರ್ ಅದು ನನಗೆ ಮಾತಾಡಿ ತುಂಬ ಕ್ಯಾಲ್ಕುಲೇಷನ್ ಬೇಕಾಗುತ್ತೆ, ತುಂಬ ಸುಲಭ ಅಲ್ಲ ತಾಯಿ. ಓಕೆನಾ? ಯಾಕಂದರೆ ನಿಮ್ಗೆ ಗೊತ್ತಾಗುತ್ತೆ ಈ ಮ್ಯಾರಿಡ್ ಲೈಫ್ ಹೇಗಿರ್ತದೆ. ಒಂದು ಮಾತು ಹೇಳ್ತೀನಮ್ಮ ನೋಡಿ, ಏನಾಗುತ್ತೆ ಈ ಮ್ಯಾರಿಡ್ ಲೈಫನ್ನು ನೋಡಿದಾಗ ಅದರ ಹಿಂದ್ಗಡೆ ಮತ್ತೆ ಯಾರೋ ಇದ್ದಾರಂತ ಇಂಡಿಕೇಷನ್ ಬರ್ತಾ ಉಂಟಮ್ಮ. ಇದರ ಬಗ್ಗೆ ಗಮನ ಕೊಡಿ. ಅರ್ಥ ಆಯ್ತಾ? ಏನು ಅರ್ಥ ಆಯಿತು? ಅರ್ಥ ಆಗಿಲ್ಲ. ಸೊ ನಿಮ್ಮ ಗಂಡನನ್ನು ಕೇಳಿ, ಹೇಳ್ತಾರೆ ಅವ್ರು ಯಾರಿದ್ದಾರಂತ. ಸೊ ಅದರ ಮಟ್ಟಿಗೆ ನಿಮ್ಗೆ ಅದಕ್ಕೆ ಹೇಳಿದ್ದು, ಪ್ರೊಸೀಜರ್ ಉದ್ದ ಇದೆ, ಅದನ್ನು ಅಷ್ಟು ಸುಲಭದಲ್ಲಿ ನಿಭಾಯಿಸುವಂಥದ್ದಲ್ಲ, ನಿಮಗೆ ಕಷ್ಟ ಆಗುತ್ತೆ. ಸೊ ಇದನ್ನು ತಿಳ್ಕೊಳ್ಬೇಕಂತ ಅನಿವಾರ್ಯತೆ ಉಂಟಮ್ಮ. ಪರ್ಸನಲ್ ಆಗಿ ಬಂದರೆ ಹೇಳಿಕೊಡಬಲ್ಲೆಮ್ಮ, ಒಳ್ಳೇದಾಗಲಿ ತಾಯಿ. ಓಕೆ, ಒಳ್ಳೇದಾಗಿ ನಿಮ್ಗೆ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ಇದರಲ್ಲಿ ದೊಡ್ಡ ದೊಡ್ಡ ಪ್ರಶ್ನೆ ಅಲ್ವಾ ಅದೆಲ್ಲ ಅಲ್ವಾ, ಅದನ್ನು ನಿಭಾಯಿಸೋದು ಹೇಗೆ, ತುಂಬ ಕಷ್ಟ ಆಗುತ್ತೆ, ತುಂಬ ಸುಲಭ ಅಲ್ಲ. ಅದಕ್ಕೆ ಪರ್ಸನಲಾಗಿ ಬಂದರೆ ನಾನು ಪರಿಹಾರಗಳನ್ನು ಸಮೇತ ಹೇಳ್ಬೋದು. ಸೀಕ್ರೆಟ್ ಇರ್ತದೆ ಕೆಲವೊಮ್ಮೆ ಅಲ್ವಾ, ತುಂಬ ಅದನ್ನೆಲ್ಲ ಆನ್ಲೈನಲ್ಲಿ ಹೇಳಲಿಕ್ಕಾಗುತ್ತೆ, ಚಾನ್ಸೇ ಇಲ್ಲ ತಾನೆ ಅಂತ ಪರಿಸ್ಥಿತಿ. ಓಕೆನಾ? ರೈಟ್, ಗೊತ್ತಾಯ್ತು ನಿಮಗೆ. ಸೊ ಈಗ ಈ ಒಂದು ರಾಹು ಅಲ್ವಾ, ರಾಹು ಮೇಜರಾಗಿ ರೂಲನ್ನು ನಿಭಾಯಿಸ್ತಾ ಇದ್ದಾನೆ. ಸೊ ರಾಹುಗೆ ಸಂಬಂಧಪಟ್ಟಂತೆ ಏನಪ್ಪ ಮಾಡ್ಕೊಳ್ಬೋದು, ನಾನು ಹೇಳಿದ್ರೆ ಕಪ್ಪು ಉದ್ದು ವಿಶೇಷ ರೀತಿಯಲ್ಲಿ ಅದು ಕೆಲಸ ಮಾಡಿದೆ ನಿಮಗೆ. ಕಪ್ಪು ಉದ್ದು, ಕಪ್ಪು ಉದ್ದಿನಿಂದ ಯಾರಿಗೆಲ್ಲ ರಾಹು ದೇಶ ನಡೀತಾ ಉಂಟು, ರಾಹು ಭುಕ್ತಿ ನಡೀತಾ ಉಂಟು, ಈಗ ರಾಹು ಮೇಜರಾಗಿ
ಚೆನ್ನಾಗಿ ಕೆಲಸ ಮಾಡಿಯೇ ಮಾಡ್ತಾನೆ. ಕಪ್ಪು ಉದ್ದಿನಿಂದ ಪ್ರತಿದಿನ ನಿವಾಳಿಸಿ ತೆಗಿಬೇಕು. ಕಪ್ಪು ಉದ್ದು ಒಂದು ಹಿಡಿ ಕಪ್ಪು ಉದ್ದನ್ನು ಇಟ್ಕೊಂಡು ಆ್ಯಂಟಿ ಕ್ಲಾಕ್ ವಾಯ್ಸಲ್ಲಿ ಅಂದರೆ ಉಲ್ಟಾ ಆ್ಯಂಟಿ ಕ್ಲಾಕ್ ವಾಯ್ಸ್ ಅಂದರೆ ಅಪ್ರದಕ್ಷಿಣಾಕಾರದಲ್ಲಿ ನಿವಾಳಿಸಿ ತೆಗೆದು ಇಡೀ ದೇಹಕ್ಕೆ ನಿವಾಳಿಸಿ ತೆಗೆದು ಒಂದು ಬಟ್ಟಲನ್ನು ಇಟ್ಟು ಆ ಕಪ್ಪು ಉದ್ದಿಗೆ ನೀರನ್ನು ಹಾಕಿ ಬಟ್ಟಲಲ್ಲಿ ಬಿಟ್ಟು ಅದನ್ನು ಹೊರಗೆ ಬಿಸಾಡಬೇಕು. ಇದನ್ನು ಪ್ರತಿದಿನ ಮಾಡ್ತಾ ಬಂದರೆ ಏನಾಗುತ್ತೆ, ರಾಹುವಿನ ದೋಷ ಅಷ್ಟಾಗಿ ನಿಮಗೆ ಕಾಡುವುದಿಲ್ಲ ಅಂತ ಹೇಳ್ತೇನೆ. ತುಂಬ ಫೇವರಬಲ್ ಆದ ರಿಸಲ್ಟ್ ಅದರ ಮಟ್ಟಿಗೆ ಅಂತೂ ಖಂಡಿತ ಬಂದೇ ಬರ್ತದೆ. ಅಕ್ಯುರೇಟ್ ಆದ ರಿಸಲ್ಟ್ ಬರ್ತದೆ, ಎಕ್ಸಾಕ್ಟ್ ಆದ ರಿಸಲ್ಟ್ ಬರ್ತದೆ, ತುಂಬ ಫೇವರಬಲ್ ಆದ ರಿಸಲ್ಟ್ ಬರ್ತದೆ. ಬಟ್ ದಿನ ಮಾಡ್ಕೊಳ್ಬೇಕಪ್ಪ, ಒಂದು ದಿನ ಮಾಡಿ ಮಾರನೇ ದಿನ ಬಿಡೋದು ಅಂದರೆ ಆಗುವುದಿಲ್ಲ. ಪ್ರತಿದಿನ ಮಾಡ್ಕೊಳ್ತಾ ಹೋಗಬೇಕು, ತುಂಬ ಒಳ್ಳೆ ರಿಸಲ್ಟ್ ಬರ್ತದೆ. ರಾಹು ಏನು ಸತಾಯಿಸ್ಬೇಕು ನಿಮಗೆ, ಖಂಡಿತ ಅದು ಸತಾಯಿಸೋದಿಲ್ಲ, ಆತ ಕೂಲ್ ಆಗಿಬಿಡ್ತಾನೆ. ತುಂಬ ಆ ಒಂದು ರಾಹುವಿನ ನಿಮ್ಮ ಔರದಿಂದ ರಾಹುವಿನ ನೆಗೆಟಿವ್ ಏನಿಡೋದು ಹೊರಟೋಗುತ್ತೆ. ನಿಮ್ಮ ಔರ ಮಂಡಲದಿಂದ ರಾಹುವಿನ ಎನರ್ಜಿ ಏನುಂಟು ಅಥವಾ ರಾಹುವಿನ ನೆಗೆಟಿವಿಟಿ ಏನುಂಟು ಅದು ಹೊರಟೋಗುತ್ತೆ. ಅದರ ಮುಖಾಂತರ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗಿಬಿಡುತ್ತೆ. ಇದರ ಬಗ್ಗೆ ಗಮನ ಕೊಡಿಪ್ಪ, ತುಂಬ ಚೆನ್ನಾಗಿ ವರ್ಕ್ ಅಂತೂ ಆಗಿ ಆಗುತ್ತೆ. ಓಕೆನ, ಮಾತಾಡೋಣ ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡ್ಬೇಡೋಣ. ಹಲೋ, ಹಲೋ, ನಮಸ್ತೆ, ಹ್ಯಾಪಿ ನ್ಯೂ ಇಯರ್ ಸರ್. ತುಂಬ ಧನ್ಯವಾದಗಳಮ್ಮ, ನಿಮಗೂ ಕೂಡ ಹೊಸ ವರ್ಷದ ಶುಭಾಶಯಗಳು ತಾಯಿ. ಥ್ಯಾಂಕ್ ಯು ಸರ್. ಯಾರು ಮಾತಾಡ್ತಿದ್ರೆ ಮೇಲಿಂದ? ಸರ್, ಕುಂದಾಪುರದ ಸಾವಿತ್ರಿ ಅಂತ. ಸರ್, ಯಾರ ಬಗ್ಗೆ ತಿಳ್ಕೋಬೇಕಮ್ಮ? ತಮ್ಮನ ಬಗ್ಗೆ ಕೇಳಬೇಕಿತ್ತು ಸರ್. ತಮ್ಮನ ಹೆಸರು, ಹುಟ್ಟಿದ ದಿನಾಂಕ? ಹುಟ್ಟಿದ ದಿನಾಂಕ 12/3 1977. ಸಮಯ ಹೇಳಿಮ್ಮ. ಸಮಯ ಗೊತ್ತಿಲ್ಲ ಸರ್, ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ. ಸಮಯ ಜಾತಕ ಇಲ್ವಮ್ಮ ಅವ್ರದ್ದು? ಇಲ್ಲ ಸರ್, ಮ್ಯಾರೇಜ್ ಬಗ್ಗೆ ಕೇಳಬೇಕಿತ್ತು. ಓಕೆ ಓಕೆ, ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ. ಓಕೆನಾ, ಈಗ ಚಂದ್ರದಶೆ ನಡೀತಾ ಉಂಟಮ್ಮ ಅವ್ರಿಗೆ. ಈ ಜಾತಕ ಮ್ಯಾರೇಜ್ನ ವಿಷಯದಲ್ಲಿ 43 ಆಯ್ತಲ್ಲಮ್ಮ, ಈಗ ಮ್ಯಾರೇಜ್ನ ವಿಚಾರದಲ್ಲಿ ಈ ಜಾತಕ ಪ್ರಾಬ್ಲಮೆಟಿಕ್ ಅಮ್ಮ. ನಾವು ಒಂದೇ ಮಾತಲ್ಲಿ ಹೇಳಬೇಕಾದ್ರೆ ಮ್ಯಾರೇಜ್ ಆಗಲಿಕ್ಕೆ ಬಿಡುವುದಿಲ್ಲ ಅಂತ ಉಂಟು ಒಂದನೇದಾಗಿ. ಎರಡನೇದಾಗಿ ಮ್ಯಾರೇಜ್ ಆದರೂ ಕೂಡ ಡಿವೋರ್ಸ್ ಆಗುತ್ತೆ ಅಂತ ಇಂಡಿಕೇಷನ್ ತಾಯಿ. ತುಂಬ ಕೇರ್ ತೊಗೊಳ್ಬೇಕು, ಯಾಕಂದರೆ ಶುಕ್ರನ ಪೊಸಿಷನ್ ಈ ಜಾತಕದಲ್ಲಿ ಚೆನ್ನಾಗಿಲ್ಲ. ಅನಂತರ ಶುಕ್ರ ಪಾಪಕರ್ತರಿ ದೋಷದಲ್ಲಿದ್ದಾನೆ, ಅದರ ಜೊತೆಗೆ ಶುಕ್ರನನ್ನು ರಾಹು ನೋಡ್ತಾ ಇದ್ದಾನೆ, ಅದರ ಜೊತೆಗೆ ಶುಕ್ರನಲ್ಲಿ ಯಾರಿದ್ದಾರೆ, ಕೇತು ಬಂದು ಸೇರ್ಕೊಂಬಿಟ್ಟಿದ್ದಾನೆ. ಸೊ ಇದು ಒಳ್ಳೆ ಲಕ್ಷಣ ಅಲ್ಲ ಅಂತ ಹೇಳಿದ್ರೆ ಮ್ಯಾರೇಜ್ ಆದರೂ ಕೂಡ ಡಿಸ್ಕನೆಕ್ಟ್ ಆಗ್ಬೋದು. ಅಷ್ಟು ಸುಲಭದಲ್ಲಿ ಮ್ಯಾರೇಜ್ ಮಾಡಲಿಕ್ಕೆ ಈ ಜಾತಕ ಬಿಡುವುದಿಲ್ಲ, ಯಾಕಂದರೆ ಪೂರ್ವಜನ್ಮದ ಕರ್ಮದ ಫಲಗಳನ್ನು ಅನುಭವಿಸಬೇಕನ್ನ ಅನಿವಾರ್ಯತೆ ಈ ಜಾತಕಕ್ಕೆ ಉಂಟಮ್ಮ. ಅದಕ್ಕೋಸ್ಕರ ಮ್ಯಾರೇಜ್ಗೆ ಅವ್ರಿಗೆ ಡಿಸ್ಟರ್ಬ್ ಆಗ್ತಾ ಉಂಟು. ನೀವು ಮ್ಯಾರೇಜ್ ಮಾಡಿದ್ರು ಕೂಡ ಇದು ಪ್ರಯೋಜನಕ್ಕೆ ಬರುವಂಥ ಸಾಧ್ಯತೆಗಳು ತೀರಾ ತೀರಾ ಕಡಿಮೆ ಉಂಟಮ್ಮ. ಸೊ ಅದರ ಜೊತೆಗೆ ಏನಾಗುತ್ತೆ, ಈಗ ಚಂದ್ರದರ್ಶನ ನಡೀತಾ ಉಂಟು. ಚಂದ್ರ ಈ ಜಾತಕದಲ್ಲಿ ನೀಚ, ಅಂದರೆ ವೃಶ್ಚಿಕ ರಾಶಿಯ ಚಂದ್ರಮ್ಮ, ಮನೋಬಲನೇ ಕಡಿಮೆ ಉಂಟು. ಅದರಲ್ಲಿ ಮನೋಬಲ ಕೂಡ ತುಂಬ ಫೇವರೇಬಲ್ ಆಗಿಲ್ಲ, ಟೆನ್ಷನ್ ತುಂಬ ಜಾಸ್ತಿ ತಗೊಳ್ಬೇಕು ಅನಿವಾರ್ಯತೆ ಉಂಟಮ್ಮ. ಸ್ವಲ್ಪ ಮೋಸ ಹೋಗುವಂಥ ಸಾಧ್ಯತೆಗಳು ಕೂಡ ತುಂಬ ಜಾಸ್ತಿ ಉಂಟಮ್ಮ. ಚಂದ್ರ ದೇಶ ಕೂಡ ಒಳ್ಳೆ ರಿಸಲ್ಟನ್ನು ಪ್ರೊಡ್ಯೂಸ್ ಮಾಡೋದ್ರಲ್ಲಿ ಆತ ವಿಫಲನಾಗಿಬಿಟ್ಟಿದ್ದಾನೆ, ತುಂಬ ಚೆನ್ನಾಗಿ ರಿಸಲ್ಟನ್ನು ಪ್ರೊಡ್ಯೂಸ್ ಮಾಡ್ತಾ ಇಲ್ಲ. ಅದರ ಜೊತೆಗೆ ರಾಹು ಭುಕ್ತಿನೇ ನಡೀತಾ ಉಂಟು, ಅದು ಕೂಡ ಒಳ್ಳೆ ರಿಸಲ್ಟ್ ಅಲ್ಲಮ್ಮ. ಒಟ್ಟಾರೆ ನೋಡ್ಲಿಕ್ಕೆ ಹೋದರೆ ಈ ಜಾತಕದಲ್ಲಿ ನಾನು ಹೇಳೋದಾದರೆ ನೋಡಿ, ಇಲ್ಲಿ ಏನಾಗುತ್ತೆ ಅಂದರೆ ಚಂದ್ರದಶೆ ನಡೀತಾ ಉಂಟು. ಓಕೆ, ಚಂದ್ರ ಎಲ್ಲಿದ್ದಾನೆ, ವೃಶ್ಚಿಕ ರಾಶಿಯಲ್ಲಿ ಇದ್ದಾನೆ, ಜ್ಯೇಷ್ಠ ನಕ್ಷತ್ರದಲ್ಲಿದ್ದಾನೆ. ಇಲ್ಲಿ ಜ್ಯೇಷ್ಠ ನಕ್ಷತ್ರದಲ್ಲಿ ಚಂದ್ರ ಇದ್ದಾನೆ ಅಂದರೆ ಇವರ ಮನೆಯ ಉತ್ತರದ ಭಾಗ ವಿಶೇಷ ರೀತಿಯಲ್ಲಿ ಪ್ರಾಬ್ಲಮ್ಗೆ ಒಳಗೆ ಆಗಿರುವಂಥದ್ದು. ಅದರ ಜೊತೆಗೆ ಶುಕ್ರ ಕೇತು ಜೊತೆಗೆ ಸೇರ್ಕೊಂಡಿದ್ದಾನೆ. ಶುಕ್ರ ಇರುವಂಥ ನಕ್ಷತ್ರ ಒಂದು ಅಶ್ವಿನಿ ನಕ್ಷತ್ರ. ಅವರ ಒಂದು ಅವರ ಅಡುಗೆ ಕೋಣೆ ಏನುಂಟಮ್ಮ, ಅದನ್ನು ಒಂದು ಡೆಕೋರೇಟಿವ್ ಮಾಡಿರ್ತಾರೆ ಅಥವಾ ಅಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗಿರ್ತದೆ. ಏನಾದರೂ ಪ್ರಾಬ್ಲಮ್ ಅಲ್ಲಿ ಬಂದಿರ್ತದಮ್ಮ, ಹೈಲೈಟ್ ಆಗಿರ್ತದೆ ಆ ಪ್ರಾಬ್ಲಮ್. ಅದಕ್ಕೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಏನಾದರೂ ಮದುವೆಗೆ ಸಂಬಂಧ ವಿಚಾರಗಳಲ್ಲಿ ಅದು ತೊಂದರೆಯನ್ನು ಕೊಟ್ಟೆ ಕೊಡ್ತದೆ. ವಾಸ್ತು ಮಾಡ್ಕೊಳ್ಳೋದು ಅತ್ಯುತ್ತಮವಾದ ಪರಿಹಾರ ಆಯಿತು. ಸೊ ಯಾರಾದರೂ ಎಕ್ಸ್ಪರ್ಟ್ ವಾಸ್ತು ತಜ್ಞರಿದ್ದರೆ ಅವರನ್ನು ಕರ್ಕೊಂಡು ಬಂದು ಮನೆಯಲ್ಲಿ ವಾಸ್ತು ಮಾಡಿ ನಂತರ ಪ್ರಯತ್ನ ಮಾಡಿ, ಖಂಡಿತ ಒಳ್ಳೆ ರಿಸಲ್ಟ್ ಸಿಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ತಾಯಿ. ಓಕೆನಾ? ಓಕೆ, ಒಳ್ಳೆಯದಾಗಲಿ, ನಿಮ್ಮ ಹೋಗಿ ಬನ್ನಿ ಕರೆ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳಮ್ಮ. ರೈಟಾ, ಬಂದ್ಬೇಡ. ಸೊ ಗೊತ್ತಾಯ್ತು ನಿಮಗೆ ಅಲ್ವಾ? ಸೊ ಅದಕ್ಕೋಸ್ಕರ ಈ ವರ್ಷ ಆದಷ್ಟು ಏನು ಮಾಡಬೇಕು, ಸ್ವಲ್ಪ ಜಾಗ್ರತೆ ಮಾಡಬೇಕು. ನಮ್ಮ ಪಾಲಿಗೆ ನಾವೇ ಜಾಗೃತರಾಗಿರ್ಬೇಕನ್ನ ಅನಿವಾರ್ಯತೆ ಉಂಟು. ಅದಕ್ಕೋಸ್ಕರ ಜಾತಕವನ್ನು ಸ್ವಲ್ಪ ನೋಡಿ, ಹೆದರುವಂಥ ಅವಶ್ಯಕತೆಗಳು ಇದರಲ್ಲಿ ಖಂಡಿತ ಇಲ್ಲ. ಕಪ್ಪು ಉದ್ದಿನಿಂದ ನಿವಾಳಿಸಿದ್ರೆ ಪ್ರಾಬ್ಲಮ್ ಅಂತೂ ಸಾಲ್ವ್ ಆಗುತ್ತೆ ನಿಮಗೆ. ಅದರ ಜೊತೆಗೆ ನಿಮಗೆ ಎಲ್ಲಿ ನಾಗನ ಬನ ಉಂಟು ಅಲ್ಲಿ ಹೋಗಿ 11 ಪ್ರದಕ್ಷಿಣೆಯನ್ನು ಹಾಕಿ, ಎಲ್ಲಿ ನಿಮಗೆ ಸುಬ್ರಹ್ಮಣ್ಯಕ್ಕೆ ಹೋಗಲಿಕ್ಕೆ ಸಾಧ್ಯ ಉಂಟು ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ಎಲ್ಲಿ ಬೇಕಾದರೂ ಏನು ಮಾಕಿದ್ರು ಹೋಗಿ ನೀವು ಅದನ್ನು ಮಾಡ್ಕೊಂಡು ಬರೋ. ಆಗ ರಾಹು ಒಳ್ಳೆ ರಿಸಲ್ಟನ್ನು ಕೊಡ್ತಾನೆ. ಇನ್ನು ರಾಹುವಿನ ಆದಿದೇವತೆ ಬಂದು ದುರ್ಗಾ ದೇವತೆ ಅಲ್ವಾ, ದುರ್ಗೆಗೆ ಸಂಬಂಧಪಟ್ಟ ರಾಹುವಿನ ಆದಿದೇವತೆ ಬಂದು ಸರಸ್ವತಿ, ಆದರೆ ಬುಧನ ಆದಿದೇವತೆ ಬಂದು ದುರ್ಗಾದೇವಿ. ಓಕೆನಾ? ನೀವು ದುರ್ಗಾದೇವಿಯಲ್ಲಿ ಹೋದರೂ ಕೂಡ ಬುಧ ಸರಿಯಾಗ್ತಾನೆ, ಬುಧ ಸರಿಯಾದರೆ ರಾಹು ತನ್ನಿಂದಾನೇ ಸರಿಯಾಗ್ತಾನೆ. ಅದೇ ರೀತಿ ಸರಸ್ವತಿ ಆರಾಧನೆ ಮಾಡಿದ್ರಂದು ಕೂಡ, ಸರಸ್ವತಿ ಆರಾಧನೆ ಮಾಡೋದಂದರೆ ಏನು, ಮಕ್ಕಳಿಗೆ ವಿದ್ಯೆಯನ್ನು ಕೊಡೋದು, ಮಕ್ಕಳಿಗೆ ಏನಾದರೂ ಬುಕ್ಸನ್ನು ಕೊಡೋದು ಅವರಿಗೆ, ಅಥವಾ ಅವರಿಗೆ ಪೆನ್ನನ್ನು ದಾನ ಮಾಡೋದು, ಬುಕ್ಸನ್ನು ಕೊಡೋದು, ನಿಮ್ಮಲ್ಲಿದ್ದಂತಹ ವಿದ್ಯೆಯನ್ನು ಅವರಿಗೆ ದಾರೆ ಎರೆಯುವುದು. ಸೊ ಈ ರೀತಿ ಸರಸ್ವತಿಗೆ ಸಂಬಂಧಪಟ್ಟಂಥ ಕೆಲಸ ಕಾರ್ಯಗಳು ಮಾಡಿದರೂ ಕೂಡ ಏನಾಗುತ್ತೆ, ರಾಹು ಎಲ್ಲೋ ಒಂದು ಕಡೆ ಒಳ್ಳೆ ರಿಸಲ್ಟನ್ನು ನಿಮಗೆ ಪ್ರೊಡ್ಯೂಸ್ ಅಂತೂ ಮಾಡಿಯೇ ಮಾಡ್ತಾನೆ. ಅದರ ಜೊತೆಗೆ ಹಾವಾಡಿಗರು, ಯಾರು ಹಾವಾಡಿಗರು ಇರ್ತಾರೆ ಅವರಿಗೂ ಕೂಡ ನೀವೇನಾದರೂ ದಾನಗಳನ್ನು ಮಾಡಿದರೂ ಕೂಡ ಅದರ ಮುಖಾಂತರ ಕೂಡ ರಾಹುವಿನ ದೋಷ ಏನುಂಟು ಅದು ಖಂಡಿತ ಕಡಿಮೆ ಆಗುತ್ತೆ. ಅದರ ಜೊತೆಗೆ ಅನ್ಯ ವ್ಯಕ್ತಿಗಳು ಅಂದರೆ ಅದರಲ್ಲೂ ಕೂಡ ಮುಸ್ಲಿಂ ಬಂಧುಗಳ ಜೊತೆಗೆ ವ್ಯವಹಾರಗಳನ್ನು ತುಂಬ ಚೆನ್ನಾಗಿಟ್ಕೊಂಡಾಗ ಕೂಡ ರಾಹು ತುಂಬ ಚೆನ್ನಾಗಿ ನಿಮಗೆ ಕೆಲಸ ಮಾಡಿಯೇ ಮಾಡ್ತಾನೆ. ಅದರ ಜೊತೆಗೆ ಫಾರಿನ್ ಕಂಟ್ರಿಯಿಂದ ಬರುವವರು ಅಥವಾ ಫಾರಿನಲ್ಲಿ ಯಾರೋ ಇದ್ದಾರೆ ಅವ್ರ ಜೊತೆಗೆ ಕೂಡ ವ್ಯವಹಾರಗಳನ್ನು ತುಂಬ ಚೆನ್ನಾಗಿಟ್ಕೊಂಡು ನೋಡಿ, ರಾಹು ಇಲ್ಲಿಂದ ಕೂಡ ಹಾಳಾಗ್ತಾನೆ. ಯಾರೋ ನಿಮ್ಮ ಸಂಬಂಧಿ ಫಾರಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಇಟ್ಕೊಳ್ಳೋಣ. ನೀವು ಸುಮ್ಮನೆ ಫೋನ್ ಮಾಡಿ ಏನೋ ಅವ್ರಿಗೆ ಇರಿಟೇಷನ್
ಫಾರಿನ್ನಲ್ಲಿ ಯಾರಿರ್ತಾರೆ, ವಿದೇಶದಲ್ಲಿ ಯಾರಿರ್ತಾರೆ, ಅವ್ರ ಜೊತೆ ಕೂಡ ನೀವು ಅತ್ಯುತ್ತಮವಾದ ಒಂದು ಸಂಬಂಧವನ್ನು ಬೆಳೆಸ್ಕೊಳ್ಬೇಕಾಗುತ್ತೆ, ಅತ್ಯುತ್ತಮವಾದ ಒಂದು ಬಾಂಧವ್ಯವನ್ನು ಬೆಳೆಸ್ಕೊಳ್ಬೇಕಾಗುತ್ತೆ. ಅದು ಕೂಡ ನಿಮಗೆ ಫೇವರಬಲ್ ಆದ ರಿಸಲ್ಟನ್ನು ಖಂಡಿತ ಕೊಡಬಲ್ಲದು. ಸೊ ಇದನ್ನೆಲ್ಲ ಗಮನದಲ್ಲಿರಿಸ್ಕೊಂಡು ಹೋಗಬೇಕಾಗುತ್ತೆ. ಅದರ ಜೊತೆಗೆ ರಾಹುವನ್ನು ಸ್ಯಾಟಿಸ್ಫ್ಯಾಕ್ಷನ್ ಮಾಡಬೇಕು ಅಥವಾ ರಾಹುವನ್ನು ಸಂತುಷ್ಟನನ್ನಾಗಿ ಮಾಡಬೇಕಾದ್ರೆ, ಗಂಡಾದರೆ ಹೆಂಡತಿ ಮನೆಯವರ ಕಡೆಯವ್ರ ಜೊತೆಗೆ, ಗಂಡಾದರೆ ಹೆಂಡತಿ ಮನೆಯವರ ಕಡೆಯವರು ಯಾರಿರ್ತಾರೆ ಅವ್ರ ಜೊತೆಗೆ ರಿಲೇಷನನ್ನು ಚೆನ್ನಾಗಿಟ್ಕೊಳ್ಳಿ. ಹೆಂಡತಿ ಆದರೆ ಗಂಡನ ಮನೆಯವ್ರ ಜೊತೆಗೆ ರಿಲೇಷನ್ಶಿಪ್ಪನ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಲಿಕ್ಕೆ ನೋಡಿ. ಇದರ ಮುಖಾಂತರ ಕೂಡ ರಾಹು ಏನು ಮಾಡ್ತಾನೆ, ಅತ್ಯುತ್ತಮ ಫಲವನ್ನು ಕೊಡ್ತಾನೆ. ಅಂದರೆ ಎಲ್ಲಿ ನೆಗೆಟಿವ್ ಬರಲಿಕ್ಕೆ ಅದು ನೆಗೆಟಿವ್ ಅನ್ನ ಆತ ಬರಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳ್ತಾನೆ. ಇದನ್ನು ನೆನ್ಪಿಟ್ಕೊಳ್ಬೇಕು. ಓಕೆನಾ? ಗೊತ್ತಾಗ್ಬಿಡ್ದು. ಇನ್ನೇನು ಮಾಡಿಸ್ತಾನಪ್ಪ ಹೇಳಿಕೊಡ್ತಾನೆ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡ್ಬೇಡ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಸರ್. ಯಾರು ಮಾತಾಡ್ತಿದ್ರಿ ಸರ್? ಎಲ್ಲಿಂದ? ಮಂಗಳೂರಿಂದ. ಗೀತಾ. ಮಂಗಳೂರಿಂದ? ಗೀತಾ. ಸರ್, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನನ್ನ ಮಗಳ ಬಗ್ಗೆ. ಮಗಳ ಹೆಸರು ಹುಟ್ಟಿದ ದಿನಾಂಕ? ಹೆಸರು ರಕ್ಷಿತಾ. ಓಕೆ. 17/10/2007 ಸಂಜೆ 4:00. ಸಂಜೆ 4:00? ಹಾ. ಮೂಲ ನಕ್ಷತ್ರ ಧನುರಾಶಿ. ಓಕೆ, ಒಂದು ನಿಮಿಷ. ಓಕೆ, ಮೂಲ ನಕ್ಷತ್ರ ಧನುರಾಶಿ ಜಾತಕಮ್ಮ. ಮೂಲ ನಕ್ಷತ್ರ ಧನುರಾಶಿಯ ಜಾತಕ. ಪರವಾಗಿಲ್ಲ, ಒಳ್ಳೆ ಜಾತಕನೇ, ತೊಂದರೆ ಇಲ್ಲ. ಲೆಕ್ಕಾಚಾರದಲ್ಲೆಲ್ಲ ತುಂಬ ಹುಷಾರಿರ್ತಾರೆ. ಏನು ತಿಳ್ಕೊಳ್ಬೇಕಮ್ಮ, ಹೇಳಿಬಿಡಿ. ಕಲಿಯುವುದಿಲ್ಲ ಸರ್. ಕಲಿಯುವುದಿಲ್ಲ ಅಂದರೆ ಶುಕ್ರ ದೇಶ ನಡೀತಾಂಡು ಕಲಿಯುವುದಿಲ್ಲಿಗೆ. ಬ್ರಿಲಿಯಂಟ್ ಇದ್ರೂ ಕೂಡ ಶುಕ್ರ ಅಲ್ಲಿ ಒಂದು ತೊಂದರೆ ಕೊಡ್ತಾ ಇದ್ದಾನೆ. ಶುಕ್ರ ಶನಿ ಜೊತೆಗೆ ಸೇರ್ಕೊಂಡಿದ್ದಾನಮ್ಮ. ಆಲಸ್ಯ ಜಾಸ್ತಿ ಆಗಿಬಿಟ್ಟಿದೆ ಅಷ್ಟೇ ಹೊರತು ಬೇರೇನಿಲ್ಲ. ತುಂಬ ಒಳ್ಳೆ ಜಾತಕಮ್ಮ. ಫ್ಯೂಚರ್ ಇಸ್ ದ ವೆರಿ ಬೆಟರ್. ಅವರ ಬ್ಯಾಕ್ಗ್ರೌಂಡ್ ತುಂಬ ಚೆನ್ನಾಗಿದೆ. ವರಿ ಮಾಡುವಂಥ ಅಗತ್ಯ ಇಲ್ಲ. ಅವರಿಗೆ ಲೆಕ್ಕಾಚಾರದಲ್ಲಿ ತುಂಬ ಚೆನ್ನಾಗಿ ಹೋಗುವಂಥ ಯೋಗ ಇದೆ ಅಮ್ಮ. ಲೆಕ್ಕಾಚಾರಗಳು ತುಂಬ ಚೆನ್ನಾಗಿರ್ತವೆ. ಬಟ್ ಏನು ಮಾಡಬೇಕು ಈಗ? ಅಲ್ಲಿ ಶುಕ್ರ ಇದ್ದಾನಲ್ಲ, ಶುಕ್ರನಲ್ಲಿ ರಾಹು ಭುಕ್ತಿ ನಡೀತಾ ಉಂಟು. ಎಲ್ಲಿ ಬಿಡ್ತಾರೆ ಅವರು? ಅವ್ರು ಬಿಡುವುದಿಲ್ಲ. ಶುಕ್ರ ಏನಿದ್ರು ಕೂಡ ಏನು ಮಾಡ್ತಾನೆ? ಒಂಥರ ಕನಸಿನ ಲೋಕದಲ್ಲಿ ಇರುವಂತೆ ಮಾಡಿಬಿಡ್ತಾನೆ. ಅದು ಕೂಡ ಶುಕ್ರ ದೇಶ ಎಲ್ಲಿವರೆಗೆ ಉಂಟು? 2030 ಉಂಟು. ಶುಕ್ರ ಯಾರು ಈ ಜಾತಕಕ್ಕೆ? ಕುಂಭಲಗ್ನದ ಜಾತಕ ಇದು. ಈ ಜಾತಕ್ಕೆ ಬಾಧಾಧಿಪತಿ ಆಸೋದು, ಬಾಧೆಯನ್ನು ಕೊಡ್ತಾನೆ ಅಂದರೆ ಇಂಡಿಕೇಶನ್. ಆರೋಗ್ಯದಲ್ಲಿ ಸಮಸ್ಯೆ ಕೊಡ್ತಾನೆ. ಅವನಿಗೆ ಎಲ್ಲಿ ಎಜುಕೇಷನ್ ಅವ್ನಿಗೆ ಒಳ್ಳೇದಾಗಬೇಕು ಅಲ್ಲಿ ಕೆಟ್ಟದ್ದು ಮಾಡಿಬಿಡ್ತಾನೆ ಅಂತ ಒಂದು ಪರಿಸ್ಥಿತಿ ಅಮ್ಮ. ಒಂದೇ ಒಂದು ರೆಮಿಡಿ ಹೇಳಿಕೊಡ್ತೀನಿ ಅಮ್ಮ, ಅದನ್ನು ಮಾಡ್ಕೊಳ್ಳಿ. ಪ್ರತಿ ಶುಕ್ರ ದಿವಸ ಸ್ವಲ್ಪ ತುಪ್ಪವನ್ನು ಇವರಿಗೆ ನಿವಾಳಿಸಿ ತೆಗೆದು ಅದನ್ನು ದೇವಿ ದೇವಸ್ಥಾನಕ್ಕೆ ಅರ್ಪಣೆ ಮಾಡ್ತಾ ಬನ್ನಿಮ್ಮ. ಖಂಡಿತ ಒಳ್ಳೆ ರಿಸಲ್ಟ್ ಇದ್ರ ಮುಖಾಂತರ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತಮ್ಮ. ಅಷ್ಟೇ ಮಾಡ್ಕೊಳ್ಳಿ, ಬೇರೇನು ಮಾಡಬೇಕಂತ ಇಲ್ಲ ಅಂತ ಹೇಳ್ತಾರೆ. ಅದರ ಜೊತೆಗೆ ಸ್ವಲ್ಪ ಮೋಟಿವೇಟ್ ಮಾಡಿ ಅವರಿಗೆ. ಅದರ ಜೊತೆಗೆ ತುಂಬ ಕೋಲ್ಡ್ ಪದಾರ್ಥಗಳನ್ನು ಕೊಡಬೇಡಿ. ಐಸ್ ಇರುವಂಥದ್ದು, ಕೋಲ್ಡ್ ಇರುವಂಥದ್ದು, ಐಸ್ ಕ್ರೀಮೇ ಆಗ್ಬೋದು ಕೊಡಬೇಡಿ. ವಾರಕ್ಕೊಮ್ಮೆ ಪರವಾಗಿಲ್ಲ, ಬಟ್ ಪ್ರತಿ ದಿವಸ ಬೇಡ. ಆನಂತರ ಅವರಿಗೆ ಬ್ಲ್ಯಾಕ್ ಮತ್ತು ಬ್ಲೂ ಕಲರನ್ನು ಆದಷ್ಟು ಅವಾಯ್ಡ್ ಮಾಡಲಿಕ್ಕೆ ಹೇಳಿ. ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ. ಅವ್ರು ಓದಬೇಕಾದ್ರೆ ಒಂದು ಯೆಲ್ಲೋ ಕಲರ್ ಬಟ್ಟೆಯನ್ನು ಕುರ್ಚಿಗೆ ಹಾಕಿ ಅದರ ಮೇಲೆ ಕೂರಿಸಿ ಉತ್ತರಕ್ಕೆ ಮುಖ ಮಾಡಿ ಓದಿಸಿ ಅಂತ ಹೇಳ್ತೇನೆ. ಅದು ಒಳ್ಳೆ ರೀತಿಯಲ್ಲಿ ಅವರಿಗೆ ವರ್ಕ್ ಅಂತೂ ಆಗಿ ಆಗುತ್ತೆ. ಆದಷ್ಟು ನೀರು ಕುಡಿಬೇಕಮ್ಮ, ಸ್ವಲ್ಪ ನೀರನ್ನು ಯಾವಾಗಲೂ ಕುಡಿತಾನೆ ಇರಬೇಕು. ಇದರ ಮುಖಾಂತರ ಕೂಡ ಒಳ್ಳೆ ರಿಸಲ್ಟ್ ಅಂತೂ ಬಂದೇ ಬರ್ತದಮ್ಮ, ಪರವಾಗಿಲ್ಲ ಅಂತ ಹೇಳಿದೆ. ಬಟ್ ಒಳ್ಳೆ ಜಾತಕಮ್ಮ, ಶುಕ್ರ ದಶೆ ಬಂದು ಶನಿ ಜೊತೆಗೆ ಶುಕ್ರ ಸೇರಿಕೊಂಡಿರೋದ್ರಿಂದ ಡಿಸ್ಟರ್ಬೆನ್ಸ್ ಬರ್ತಾ ಉಂಟು. ಸೊ ಅದಕ್ಕೋಸ್ಕರ ಈ ಪರಿಹಾರಗಳನ್ನು ಹೇಳಿದ್ದೀನಿಮ್ಮ. ಅದನ್ನು ಸ್ವಲ್ಪ ಮೇಂಟೈನ್ ಮಾಡಿಮ್ಮ, ಖಂಡಿತ ಒಳ್ಳೆ ರಿಸಲ್ಟ್ ಬರುತ್ತಮ್ಮ. ಯಾವುದೇ ಕಾರಣಕ್ಕೂ ಮಗಳಿಗೆ ಏನು ಹೇಳ್ತಾರಲ್ವ, ಈ ಹೊಡಿಲಿಕ್ಕೆ ಬಡಿಲಿಕ್ಕೆಲ್ಲ ಹೋಗಬಾರ್ದು. ಯಾಕಂದರೆ ಸೈಲೆಂಟ್ ಆಗಿರುವಂಥವ್ರು ಯಾರ ಸುದ್ದಿ ಕೂಡ ಹೋಗುದಿಲ್ಲಮ್ಮ. ಅವ್ರು ಸೈಲೆಂಟ್ ಆಗಿರ್ತಾರೆ. ಅದಕ್ಕೋಸ್ಕರ ಹೊಡಿಲಿಕ್ಕೆ ಬಡಿಲಿಕ್ಕೆ ಅಂತ ಹೋಗಬೇಡಿಮ್ಮ. ಓಕೆನಾ? ಓಕೆ ಸರ್. ಸರಿ, ಒಳ್ಳೇದಾಗ್ಲಿ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು. ಒಳ್ಳೇದಿದ್ರು ಕೂಡ ಅಲ್ಲಿ ಕೆಟ್ಟದ್ದು ಬರ್ತಾ ಉಂಟು, ಏನು ಮಾಡೋಣ. ಓಕೆನಾ? ಸೊ ಗೊತ್ತಾಗ್ಬಿಡ್ತು, ಲೆಕ್ಕಾಚಾರದಲ್ಲಿ ತುಂಬ ಚೆನ್ನಾಗಿರ್ತಾರೆ, ಪರವಾಗಿಲ್ಲ. ಓಕೆ, ಸೊ ಗೊತ್ತಾಯ್ತು ನಿಮಗೆ. ಸೊ ರಾಹು ಯಾವ ರೀತಿ ಕೆಲಸ ಮಾಡ್ತಾನೆ ಅಂತ. ಓಕೆನಾ? ನಿನ್ನೆ ನಿಮಗೆ ನಾನು ಮೇಷರಾಶಿ ಅಶ್ವಿನ್ ನಕ್ಷತ್ರದ ಬಗ್ಗೆ ಮಾತಾಡಿದೆ. ಅದನ್ನು ಮುಂದಿನ ದಿನಗಳಲ್ಲಿ ಖಂಡಿತ ಕಂಟಿನ್ಯೂ ಮಾಡ್ತೀನಿ. ಇವತ್ತಿನ ಮಟ್ಟಿಗೆ ರಾಹುವಿನ ಬಗ್ಗೆನೇ ಹೇಳಿದ್ದೇನೆ. ರಾಹುವಿನ ಬಗ್ಗೆ ಸ್ವಲ್ಪ ಗಮನ ಕೊಡಿ ಅಂತ ಹೇಳ್ತೇನೆ. ರಾಹುವಿನ ಬಗ್ಗೆ ಇನ್ನೂ ಏನಪ್ಪ ಮಾಡ್ಕೊಳ್ಬೋದು? ರಾಹುವನ್ನು ತುಂಬ ಕಂಟ್ರೋಲ್ ಮಾಡಿ. ನಾನು ಹೇಳಿದ ನಿಮಗೆ ರಾಹು ಒಂದು ವೇಳೆ ತುಂಬ ನೆಗೆಟಿವ್ ಕೊಡ್ತಾ ಇದ್ದಾನೆ ಅಂದರೆ ಬ್ಲ್ಯಾಕ್ ಮತ್ತು ಬ್ಲೂ ಕಲರ್ನ ಅವಾಯ್ಡ್ ಮಾಡಿ. ರಾಹುವಿನ ಬಣ್ಣ ಬಂದು ಬ್ಲೂ ಬಣ್ಣ, ಬ್ಲೂ ಮತ್ತು ಬೂದಿ ಬಣ್ಣ. ಓಕೆನಾ? ಅಂದರೆ ಮೆಟಾಲಿಕ್ ಕಲರ್ ಮತ್ತು ನೀಲಿ ಬಣ್ಣ, ಇದು ರಾಹುವಿಗೆ ಸಂಬಂಧಪಟ್ಟ. ಈ ಎರಡು ಬಣ್ಣಗಳನ್ನು ನೀವು ಅವಾಯ್ಡ್ ಮಾಡಬೇಕಾದಂಥ ಅನಿವಾರ್ಯತೆ ಖಂಡಿತ ಉಂಟು ಅಂತ ಹೇಳ್ತೇನೆ. ಸೊ ಅದನ್ನು ಕೂಡ ಮಾಡಿಕೊಂಡು ನೋಡಿ ಅಂತ ಹೇಳಿದೆ. ಅದರ ಮುಖಾಂತರ ಕೂಡ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗಂತೂ ಖಂಡಿತ ಬಂದೇ ಬರ್ತದೆ. ಅದೇ ರೀತಿ ಈ ರಾಹು ನಿಮ್ಮ ಜಾತಕದಲ್ಲಿ ಹೇಗಿದ್ದಾನೆ ಅಂತ ನೋಡಿಕೊಂಡು ಅದಕ್ಕೆ ಬೇಕಾದಂಥ ಅಂದರೆ ಯಾವುದೇ ರಾಶಿಯಲ್ಲಿದ್ದಾಗ ಆ ರಾಶಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಆತ ಫಲಗಳನ್ನು ಕೊಡಬಲ್ಲ. ಅಂದರೆ ಯಾವ ರೀತಿ ಎಕ್ಸಾಕ್ಟ್ ಆದ ಫಲಗಳನ್ನು ಕೊಡಬಲ್ಲ ಅದನ್ನು ನೋಡ್ಕೊಳ್ಬೇಕು. ಅನಿವಾರ್ಯತೆ ಇರ್ತದೆ ನಿಮಗೆ. ಒಂದು ಈಗ ರಾಹು ದಶ ನಡೀತಾ ಉಂಟು, ರಾಹು ಭುಕ್ತಿ ನಡೀತಾ ಉಂಟು ಅಲ್ವಾ. ಇಲ್ಲಿ ಏನಾದರೂ ನಿಮಗೆ ಕೆಲಸ ಆಗಬೇಕಾದ್ರೆ ಏನಾಗುತ್ತೆ? ಒಂದು ಮನೆ ಮಾಡಬೇಕು, ರಾಹು ದಶೆಯಲ್ಲಿ ಮನೆ ಮಾಡಬೇಕು. ರಾಹು ಭುಕ್ತಿ ಅಂದರೆ ನೀವು ಮೇಲ್ಗಡೆ ಹೋಗಿ ಮಾಡ್ತೀರ ಅಂತ ಅರ್ಥ. ಅಂದರೆ ಎಲ್ಲೊಂದು ಕಡೆ ನೀವು ಫ್ಲ್ಯಾಟನ್ನೇ ಖರೀದಿ ಮಾಡ್ಬೋದು, ಅಥವಾ ನೀವು 2-3 ಅಂತಸ್ತಿನ ಮನೆಯನ್ನು ಕಟ್ಟಿಸಿ ಅದರಲ್ಲಿ ಮೇಲ್ಭಾಗದಲ್ಲಿ ಹೋಗಿ ನೆಲೆಸುವಂಥ ಒಂದು ಕ್ರಿಯೆ ಅಥವಾ ಇಚ್ಛೆಯನ್ನು ರಾಹು ವ್ಯಕ್ತಪಡಿಸ್ತಾನೆ. ಅದೇ ರೀತಿ ನೀವು ಮಾಡಿಯೇ ಮಾಡ್ತೀರಾ, ಅದೇ ರೀತಿ ಆಗುವಂಥದ್ದು ಕೂಡ. ಬಟ್ ಯಾವಾಗ ನೀವು ಮಾಡ್ತೀರಾ, ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಂಡು ನಂತರ ಮುಂದುವರಿಯುವುದು ಅತ್ಯುತ್ತಮ ಅಂತ ಹೇಳ್ತೇನೆ. ಯಾರ ಜಾತಕದಲ್ಲಿ ರಾಹುವಿನ ಮೇಲೆ ಗುರುವಿನ ದೃಷ್ಟಿ ಇದೆ, ಅದು 5ನೇ ದೃಷ್ಟಿ ಇರ್ಬೋದು, 7ನೇ ದೃಷ್ಟಿ ಇರ್ಬೋದು, 9ನೇ ದೃಷ್ಟಿ ಇರ್ಬೋದು, ದೃಷ್ಟಿ ಇರ್ತದೆ, ಅವರಿಗೆ ರಾಹು ಅಷ್ಟು ಪ್ರಾಬ್ಲಮ್ನ ಗ್ಯಾರಂಟೆಡ್ ಕ್ರಿಯೇಟ್ ಮಾಡಲ್ಲ. ಅದೇ ರೀತಿ ಯಾರಿಗೆಲ್ಲ ರಾಹು 3ನೇ ಮನೆಯಲ್ಲಿದ್ದಾನೆ, ಜಾತಕದಲ್ಲಿ ಲಗ್ನದಿಂದ 3ನೇ ಮನೆ, ಲಗ್ನದಿಂದ 6ನೇ ಮನೆ, ಲಗ್ನದಿಂದ 11ನೇ ಮನೆಯಲ್ಲಿ ರಾಹು ಇರ್ತಾನೆ, ಅವರಿಗೂ ಕೂಡ ತುಂಬ ಪ್ರಾಬ್ಲಮನ್ನು ರಾಹು ಖಂಡಿತ ಕ್ರಿಯೇಟ್ ಮಾಡ. ಯಾಕಂದರೆ ನಿಮ್ಮ ಪೂರ್ವಜನ್ಮದ ಕರ್ಮದ ಫಲ ಚೆನ್ನಾಗಿದೆ, ಅದಕ್ಕೋಸ್ಕರ ರಾಹುವಲ್ಲಿ ಪ್ಲೇಸ್
ಹಲೋ, ಯಾರು ಮಾತಾಡ್ತಿದ್ರಿ ಸರ್? ಎಲ್ಲಿಂದ? ಅರುಣ್ ಕುಮಾರ್ ಅಂತ, ಮಂಗಳೂರಿಂದ ಸರ್. ಯಾರ ಬಗ್ಗೆ ತಿಳ್ಕೋಬೇಕು ಸರ್? ಸರ್, ನನ್ನ ಬಗ್ಗೆ. ನಿಮ್ಮ ಹುಟ್ಟಿದ ದಿನಾಂಕ? 25/11/1976. ಸಮಯ? 2:30 AM. ಹುಟ್ಟಿದಲ್ಲಿ ಸರ್ ತಾವು? ಮಂಗಳೂರು. ನಕ್ಷತ್ರ ಯಾವ ಸರ್ ತಮ್ದು? ಯಾವ ಸರ್? ನಿಮ್ಮ ನಕ್ಷತ್ರ ಹೇಳಿ ಸರ್. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ. ಸೊ ನಿಮ್ಮ ಡೇಟ್ ಆಫ್ ಬರ್ತ್ ರಿಪೀಟ್ ಮಾಡಿ ಸರ್. 25/11/1976. ನೋಡಿ ಸರ್, 25/11/1976 ಪೂರ್ವಾಷಾಢ ನಕ್ಷತ್ರ ಧನುರಾಶಿ ಇರುವುದು ಸರ್. ಹೇಳಿದ್ದಾರೆ ಗೊತ್ತಿಲ್ಲ ಸರ್. ಮತ್ತೊಮ್ಮೆ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಕೊಂಡು ಸರಿಯಾದ ಡೇಟ್ ಆಫ್ ಬರ್ತ್ ತೆಗೆದುಕೊಂಡು ಕರೆ ಮಾಡಿ ಸರ್. ಓಕೆನಾ? ಈಗ ನೀವು ಹೇಳಿದ 25/11/1976 ಸರಿನಾ? ಹಾ, 25/11/1976 ಪೂರ್ವಾಷಾಢ ನಕ್ಷತ್ರದ ಧನುರಾಶಿನೇ ಇರುವುದು. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿಯಲ್ಲಿ, ಪೂರ್ವಾಷಾಢ ನಕ್ಷತ್ರದ ಧನುರಾಶಿಯಲ್ಲಿ ಎಷ್ಟು ದಿನಗಳ ಅಂತರ ಉಂಟು ಅದರಲ್ಲಿ? ಆಗುವುದಿಲ್ಲ. ಈಗ ಒಂದು ದಿವಸ ಹೆಚ್ಚು ಕಡಿಮೆ ಆದರೆ ನಾನು ನೋಡ್ಬೋದು, ಒಂದು ದಿವಸ ಹೆಚ್ಚು ಕಡಿಮೆ ಇಲ್ಲವೇ ಇಲ್ಲ ಇದರಲ್ಲಿ. ಅದು ಹಲವಾರು ದಿನಗಳ ಅಂತರ ಉಂಟು ಸರ್. ಅದರಿಂದಾಗಿ ಡೇಟ್ ಆಫ್ ಬರ್ತನ್ನು ಕರೆಕ್ಟಾಗಿ ನೋಡ್ಕೊಂಡು ನನಗೆ ಕರೆ ಮಾಡಿ ಸರ್. ತುಂಬ ಚೆನ್ನಾಗಿರುತ್ತೆ. ಓಕೆನಾ? ಓಕೆ, ಒಳ್ಳೆಯದಾಗಲಿ ಸರ್. ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು. ಅಲ್ವಾ, ನಿಮಗೆ ಗೊತ್ತಿರೋದಿಲ್ಲ ನೀವು ಬರ್ಕೊಂಡು ಅದೇನು ಮಿಸ್ಟೇಕ್ ಇರಬೇಕೋ ಜಾತಕದಲ್ಲಿ ನೋಡು, ಅದನ್ನು ಸರಿಯಾದ ರೀತಿಯಲ್ಲಿ ನೋಡಿಕೊಂಡು ಕರೆ ಮಾಡಿ. ಆಗ ತುಂಬ ಚೆನ್ನಾಗಿ ವರ್ಕ್ ಅಂತೂ ಆಗಿ ಆಗುತ್ತೆ. ರೈಟ್ ತಾನೆ? ನಾವು ಕೂಡ ಏನು ಮಾಡುವಂತಿಲ್ಲ. ಸೊ ಯಾಕಂದರೆ ಸಾಫ್ಟ್ವೇರ್ ಯೂಸ್ ಮಾಡ್ತಾನೆ, ಅದರಲ್ಲಿ ಏನು ಸುಳ್ಳು ಬರುತ್ತಾ? ಸರಿಯಾಗಿ ಇರ್ತದೆ ತಾನೆ. ಓಕೆ, ಗೊತ್ತಾಯಿತು ನಿಮಗೆ. ಸೊ ರಾಹು ಯಾವ ರೀತಿ ಕೆಲಸ ಮಾಡ್ತಾನೆ ಅಂತ ತಕ್ಕ ಮಟ್ಟಿಗೆ ಅಂತ ಗೊತ್ತಾಯಿತು ಅಂತ ಹೇಳ್ತೇನೆ, ಪರವಾಗಿಲ್ಲ. ಹೆದರುವಂಥ ಅವಶ್ಯಕತೆಗಳಿಲ್ಲ. ಕಪ್ಪು ಬುದ್ಧಿಯಿಂದ ನಿವಾಳಿ ಸಿಗಿದಂಥ ಅತ್ಯುತ್ತಮವಾದ ಪರಿಹಾರಗಳನ್ನು ನೀವು ಪಡೀಲಿಕ್ಕೆ ಖಂಡಿತ ಸಾಧ್ಯ. ಎಷ್ಟು ಮೆಂಟಲ್ ಕ್ಲಾರಿಟಿ ಬರುತ್ತೆ ಗೊತ್ತಾ ನಿಮಗೆ? ರಾಹು ಎಲ್ಲಿ ಕೂತಿದ್ದಾನೆ ಅಲ್ಲಿಂದ ಆತನ ದೃಷ್ಟಿ ಏನಿರ್ತದೆ, ಆತ 5ನೇ ಮನೆ, 7ನೇ ಮನೆ ಅಥವಾ 9ನೇ ಮನೆಯನ್ನು ನೋಡ್ತಾ ಇರ್ತಾನೆ ರಾಹು. ಆ ಮನೆಗಳಿಗೆ ಸಂಬಂಧಪಟ್ಟಂತೆ ಕೂಡ ತೊಂದರೆಗಳನ್ನು ಕೆಲವೊಂದು ಬಾರಿ ಆತ ಕ್ರಿಯೇಟ್ ಮಾಡಿಯೇ ಮಾಡ್ತಾನೆ. ಅದು ಕೂಡ ಪ್ರಾಬ್ಲಮನ್ನು ಉಂಟು ಮಾಡುವಂಥ, ತುಂಬ ಜಾಗ್ರತೆ ಮಾಡಬೇಕಂತ ಅನಿವಾರ್ಯತೆ ಉಂಟು ಅಂತ ಹೇಳ್ತಾನೆ. ಸೊ ರಾಹು, ರಾಹು ಅಂದ್ರೇನು? ರಾಹು ಅಂದರೆ ಆನೆ. ಓಕೆನಾ? ಆನೆ, ಆನೆ ಅಂದ್ರೇನು? ಅದು ರಾಹುಗೆ ಸಂಬಂಧಪಟ್ಟ, ನೀವು ಮನೆಯಲ್ಲಿ ಸಣ್ಣ ಆನೆ ಇಟ್ಟಿದ್ದೀರಾ, ದೊಡ್ಡ ಆನೆ ಇಟ್ಟಿದ್ದೀರಾ, ರಾಹುಗೆ ಸಂಬಂಧಪಟ್ಟಂತೆ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು ಅಂತ ಹೇಳಿದ್ರೆ ತುಂಬ ಜಾಗ್ರತೆ ಮಾಡಬೇಕು ನೀವು. ಅಂತ ಆನೆಗಳನ್ನು ತೆಗಿಬೇಕಂತ ಅನಿವಾರ್ಯತೆ ಇಲ್ಲ, ಅಂದರೆ ಮೋಸಾನೆ ನಿಮಗೆ, ಮೋಸ ಹೋಗುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ. ಬಟ್ ರಾಹು 3ನೇ ಮನೆ, 6ನೇ ಮನೆ, 11ನೇ ಮನೆ ಅಥವಾ ರಾಹುವಿನ ಮೇಲೆ ಗುರುವಿನ ದೃಷ್ಟಿ, ಅಂಥ ಪ್ರಾಬ್ಲಮ್ ಇಲ್ಲ. ಆದರೆ ಎಲ್ಲೋ ಒಂದು ಕಡೆ ಅಂಥದ್ದಿಲ್ಲ, ರಾಹು ನೆಗೆಟಿವ್ ಪ್ಲೇಸ್ಮೆಂಟ್ ಇದ್ದಾನೆ, ತುಂಬ ಆತ ಯಾವ ಭಾವಕ್ಕೆ ಸಮ ತೊಂದರೆಯನ್ನು ಕ್ರಿಯೇಟ್ ಮಾಡ್ತಾ ಇದ್ದಾನೆ. ಮನೆಯಲ್ಲಿ ಆನೆಗಳನ್ನು ತಂದಿಟ್ಟು ಕೂಡ ಪ್ರಾಬ್ಲಮನ್ನು ಆತ ಕ್ರಿಯೇಟ್ ಮಾಡಬಲ್ಲ, ತುಂಬ ಪ್ರಾಬ್ಲಮನ್ನು ಉಂಟು ಮಾಡಬಲ್ಲ. ಓಕೆನಾ? ಇಂಟ್ರೆಸ್ಟಿಂಗ್ ವಿಚಾರಗಳು ತುಂಬ ಇವೆ ಮಾತಾಡಲಿಕ್ಕೆ, ಸಮಯ ಮೀರ್ತಾ ಉಂಟು, ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತೇನೆ. ಅಶ್ವಿನ್ ನಕ್ಷತ್ರದ ಬಗ್ಗೆ ನಾಳಿನ ದಿನ ಮಾತಾಡಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ, ಅದು ಕೂಡ ತುಂಬ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅಂತ ಹೇಳ್ತೇನೆ. ಈಗ ಸಮಯ ಮೀರ್ತಾ ಇರುವುದರಿಂದ ನಾವೇನು ಮಾಡೋಣ, ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೇನೆ. ವೀಕ್ಷಕರಿನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 9 ಗಂಟೆಗೆ ಅಂತ ಹೇಳ್ತಾ ಕ್ಷಣ ಕ್ಷಣದ ಸುದ್ದಿ ಮತ್ತು ಮನೋರಂಜನೆಗಾಗಿ ನೀವೆಲ್ಲರೂ ನೋಡ್ತಾ ಇರಿ ದೈಜಿವರ್ಲ್ಡ್ 24/7. ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ, ನಮಸ್ತೆ.